ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ವಿಶೇಷ ವ್ಯಕ್ತಿಯೊಬ್ಬರನ್ನ ಪರಿಚಯ ಬರ್ತೀನಿ ಒಂದು ಸ್ವಾರ್ಥದ ಜಗತ್ತ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡ್ತಿರುವಂತಹ ವ್ಯಕ್ತಿಯೊಬ್ರು ಅದೇ ರೀತಿ ಸಮಾಜ ಸೇವೆಯಲ್ಲಿ ಹಾಗೂ ಉದ್ಯಮಿಯಾಗಿ ಕೂಡ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ದಾರೆ ಒಂದು ಸ್ವಪರಿಶ್ರಮದಿಂದ ಮತ್ತು ವಿಶ್ವಾಸದಿಂದ ಸಾಕಷ್ಟು ಸಾಧನೆಗಳನ್ನ ಕೂಡ ಮಾಡಿದ್ದಾರೆ ಒಂದು ಭವ್ಯ ಭಾರತಕ್ಕಾಗಿ ಭವ್ಯ ಭವಿಷ್ಯಕ್ಕಾಗಿ ಕೂಡ ಕನಸನ್ನ ಕಂಡಿರುವಂತಹ ಕನಸುಗಾರ ಅಂತಾನೆ ಹೇಳ್ಬೋದು ಮತ್ತೆ ಉದ್ಯಮಶೀಲರಾಗಿ ಕೂಡ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ದಾರೆ ರಾಜಕೀಯವಾಗಿ ಗುರುತಿಸಿಕೊಳ್ಳದೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಇವರಿಗೆ ಕೂಡ ಸಾಕಷ್ಟು ಸಮಾಜ ಸೇವೆ ಅಂತ ಅಂದ್ರೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶ್ರೀದೇವಿ ಅಡ್ವೈಸರಿ ಮೆಂಬರ್ ಆಗಿ ಮತ್ತೆ ಈ ಒಂದು ರೆಡ್ ಕ್ರಾಸ್ ನಲ್ಲಿ ಕೂಡ ಚೇರ್ಮನ್ ಆಗಿ ಕೂಡ ಗುರುತಿಸಿಕೊಂಡಿರುವಂತದ್ದು ಇದಷ್ಟೇ ಅಲ್ಲ ನಾವು ಕಾರ್ಯಗಳಿಲ್ಲ ಅದೇ ರೀತಿ ನಾನು ತೊಡಗಿಸಿಕೊಳ್ಳದಿರುವಂತಹ ಕ್ಷೇತ್ರಗಳಿಲ್ಲ ಅನ್ನುವಂತಹ ರೀತಿ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿರುವಂತದ್ದು ಇವರಿಗೆ ಇವರ ಸಾಧನೆ ಆಗು ಇವರೇನೆಲ್ಲ ಒಂದು ಸಮಾಜ ಸೇವೆಯನ್ನ ಮಾಡಿದ್ದಾರೆ ಅದನ್ನ ಕೂಡ ಗುರುತಿಸಿ ನಮ್ಮ ಅಮೋಘ ವಾಹಿನಿಯಿಂದ ಕೂಡ ಅಮೋಘ ನಕ್ಷತ್ರ ಬಿರುದನ್ನ ಕೂಡ ನೀಡಿ ಗೌರವಿಸಲಾಗಿದೆ ಅದೇ ರೀತಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹದಿನೇಳನೇ ಘಟಿಕೋತ್ಸವದಲ್ಲಿ ಕೂಡ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನ ಕೂಡ ಮಾಡ್ತಾ ಇದ್ದಾರೆ ಇವಾಗ ಈ ವ್ಯಕ್ತಿ ಯಾರು ಅನ್ನುವಂತಹ ಕುತೂಹಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಇವರು ಮತ್ತೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ವ್ಯಕ್ತಿ ಆಗಿರುವಂತಹ ಡಾಕ್ಟರ್ ಎಚ್ ಜಿ ಚಂದ್ರಶೇಖರ್ ಸರ್ ಅವರು ಇವರು ಈ ದಿನ ನಮ್ಮ ಅಮೋಕ್ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬಾರ್ ಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಇವರು ಮಾಡದೇ ಇರೋಂತಹ ಸಮಾಜ ಸೇವೆಗಳಿಲ್ಲ ತೊಡಗಿಸಿಕೊಳ್ಳದ ಇರುವಂತಹ ಕ್ಷೇತ್ರಗಳಿಲ್ಲ ಅಂತ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ದಾರೆ ಆದರೆ ಇವರೆಲ್ಲ ಕೂಡ ಸಮಾಜ ಸೇವೆನ ಮಾಡಿರುವುದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು ನಿಸ್ವಾರ್ಥ ಮನೋಭಾವದಿಂದ ಸೇವೆಯನ್ನ ಮಾಡ್ತಾರೆ ಅದಕ್ಕಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಪ್ರಧಾನ ಆಗ್ಲಿದೆ ಅದೊಂದು ಕೂಡ ಹೆಮ್ಮೆಯ ವಿಷಯ ಮೊದಲಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಿಮ್ಮ ಬಗ್ಗೆ ಕಿರು ಮೊಟ್ಟ ಮಾಡಿಕೊಡದನೇದಾಗಿ ಅಮೋಘ ಟಿವಿಯ ವೀಕ್ಷಕರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ನನ್ನನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾನು ಅವರು ಹೇಳಿದಾಗೆ ನನ್ನ ಹೆಸರು ತಮಗೆ ಗೊತ್ತಿದೆ ಎಚ್ ಜಿ ಚಂದ್ರಶೇಖರ್ ಅಂತ ಎಚ್ ಜಿ ಅಂದರೆ ಮೊದಲ ಗಣಪಯ್ಯ ಚಂದ್ರಶೇಖರ್ ಮೊದಲ ನನ್ನ ಊರು ನಾನು ಹುಟ್ಟಿ ಬೆಳೆದಂಥ ಊರು ಹೊದಲ ಅದು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಅಲ್ಲಿ ಹಳ್ಳಿ ಅಂತ ಹೇಳಿದ್ರೆ ಮಲೆನಾಡಿನ ಹಳ್ಳಿ ಅಂತ ಹೇಳಿದ್ರೆ ಒಂದೊಂದು ಮನೆಗೂ ಒಂದೊಂದು ಹಳ್ಳಿ ಅಂತ ಅಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ಅದೊಂದು ಊರು ಒಂದು ಮನೆಯೇ ಒಂದು ಊರು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಮ್ಮ ಮಲೆನಾಡಿನಲ್ಲಿ ಇರ್ತಕ್ಕಂಥದ್ದು ಅಲ್ಲಿಂದ ಬೆಳೆದು ಬಂದಿರ್ತಕ್ಕಂಥದ್ದು ವಿದ್ಯಾಭ್ಯಾಸ ತೀರ್ಥಹಳ್ಳಿ ಹೊಸನಗರ ಹಾಗೂ ನಮ್ಮ ಊರು ಕುಡುಮಲ್ಲಿಗೆ ಅಂತ ಇದೆ ಅಲ್ಲಿ ಬೇರೆ ಬೇರೆ ಸ್ಕೂಲುಗಳಲ್ಲಿ ಇದರಲ್ಲಿ ವಿದ್ಯಾಭ್ಯಾಸ ಆಗಿ ಭದ್ರಾವತಿನಲ್ಲಿ ನಾನು ಸಹ ಪಾಲಿಟೆಕ್ನಿಕ್ನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ತದನಂತರದಲ್ಲಿ ನಾನು ಹೆಚ್ ಎಮ್ ಟಿ ಬ್ಯಾಂಗ್ಳೂರಿಗೆ ಬಂದಿರ್ತಕ್ಕಂಥದ್ದು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಬೆಂಗ್ಳೂರಿನಲ್ಲಿ ಆಗಲೇ ನಾನು ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿರ್ತಕ್ಕಂಥದ್ದು ಕೆಲಸ ಮಾಡುವಾಗಲೇ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ತದನಂತರದಲ್ಲಿ ಹೆಚ್ ಎಮ್ ಟಿ ಮಿಷನ್ ಟೂಲ್ಸ್ನಿಂದ ತುಮಕೂರಿಗೆ ನಾನು ಬಂದಿರತಕ್ಕಂಥದ್ದು ತುಮಕೂರಿನ ವಾಚ್ ಫ್ಯಾಕ್ಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅದು ಪ್ರಾರಂಭ ಆಯಿತು ಅದು ಪ್ರಾರಂಭ ಅಂತ ಹೇಳಿದರೆ ಪ್ರಾಜೆಕ್ಟ್ ಪ್ರಾಬ್ ಪ್ರಾರಂಭ ಆಯಿತು ಅದಕ್ಕಾಗಿ ಬಂದವನು ಇಲ್ಲಿ ಪ್ರಾಜೆಕ್ಟ್ ಮುಗಿಯಲ್ಲಿವರೆಗೂ ಇಲ್ಲೇ ತುಮಕೂರು ವಾಶ್ ಫ್ಯಾಕ್ಟ್ರಿಯನ್ನು ಮೊದಲನೆಯಿಂದ ಬೋರ್ವೆಲ್ ಹಾಕೋದ್ರಿಂದ ಹಿಡಿದುಬಿಟ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಅದು ಪ್ರೊಡಕ್ಷನ್ ಬರಲಿವರೆಗೂ ನಾನು ಇಲ್ಲಿ ಇದ್ದು ತದನಂತರದಲ್ಲಿ ಅದನ್ನು ಅದರಿಂದ ಹೊರಗಡೆ ಬಂದು ನನ್ನದೇ ಆದ ಒಂದು ಉದ್ಯಮವನ್ನ ಉದ್ಯೋಗವನ್ನ ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಅಲ್ಲಿಂದ ನಮ್ಮ ಒಂದು ಉದ್ಯೋಗ ಒಂದು ಜೀವನ ಪ್ರಾರಂಭ ಆಯ್ತು ಮಲೆನಾಡಿನ ಮಗ ಅಂತಾನೆ ಹೇಳ್ಬೋದು ಅಲ್ಲಿಂದ ಭದ್ರಾವತಿ ನಂತರ ಬೆಂಗಳೂರು ನಂತರ ತುಮಕೂರಿಗೂ ಕೂಡ ಕೂಡ ಸಾಕಷ್ಟು ಹೆಸರನ್ನ ಮಾಡಿದೀರ ಹೆಮ್ಮೆಯ ಇದೀಗ ಡಾಕ್ಟರೇಟ್ ಖುಷಿ ಇದೆ ಆ ಖುಷಿ ಆಗತ್ತೆ ಖುಷಿ ಆಗೋದು ಒಂದು ನಾವು ಏನೋ ಒಂದು ಮಾಡಿದಾಗ ಅದನ್ನ ರೆಕಗ್ನೈಸ್ ಮಾಡಿದಾಗ ಅದು ಖುಷಿ ಆಗೋದು ಸಹಜ ಮನುಷ್ಯ ಸಹಜ ಇಲ್ಲಿ ಏನೋ ಒಂದು ನಾವು ಮಾಡೋದಕ್ಕೋಸ್ಕರ ಈ ಒಂದು ಕೆಲಸ ಕೆಲಸದಲ್ಲಿದ್ದು ಕೆಲಸವನ್ನ ಬಿಟ್ಟು ನಾವು ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಕೆಲಸದಲ್ಲೇ ಇದ್ದು ಅದರಲ್ಲಿ ಜೀವನ ಮಾಡಿಕೊಂಡು ಬರ್ತಕ್ಕಂಥ ಸಂಬಳದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಹಾಗೆ ಹೋಗೋದಕ್ಕಿಂತ ನಾವು ಏನಾದರೂ ಹೆಚ್ಚಿನದಾಗಿ ನಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡೇನೆ ನಾವು ಕೆಲಸವನ್ನು ಬಿಟ್ಟು ರಿಸ್ಕ್ ತಗೊಂಡು ಹೊರಗಡೆ ಬರ್ತೀವಿ ಆ ಸಾಧನೆಯನ್ನ ಮಾಡೋದ್ರಲ್ಲಿ ಎಷ್ಟೋ ತೊಡಕುಗಳಾಗುತ್ತೆ ಎಷ್ಟೋ ಒಂದು ಸಾರಿ ಬಹಳವಾಗಿ ರಿಸ್ಕ್ ಗಳನ್ನ ತಗೊಳ್ಬೇಕಾಗತ್ತೆ ಅದನ್ನೆಲ್ಲ ತಗೊಂಡು ಇದೇ ರೀತಿ ಬಂದಾಗ ನನಗೆ ಸಾಕಷ್ಟು ಕಡೆಗಳಲ್ಲಿ ಅದನ್ನ ಗುರುತಿಸಿ ಸಾಕಷ್ಟು ನನಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಅದನ್ನ ಎಲ್ಲ ನೋಡಿದಾಗ ನಮ್ಮನ್ನ ಗುರುತಿಸಿ ಏನಾದ್ರೂ ಒಂದು ಕೊಟ್ಟಾಗ ನಿಜವಾಗಿ ಅದರಲ್ಲಿ ತೃಪ್ತಿ ಸಿಕ್ಕತ್ತೆ ಸಂತೋಷವೂ ಆಗುತ್ತೆ ಅನ್ನೋದ್ರಲ್ಲಿ ಅದರಲ್ಲಿ ಮುಚ್ಚುಮರೆ ಇಲ್ಲ ನಮ್ಮ ಸೇವೆಯನ್ನ ಗುರುತಿಸಿ ಕೊಡ್ತಿದ್ದಾರೆ ಅಂದ್ರೆ ನಮ್ಮ ಪರಿಶ್ರಮ ಏನಿದೆ ನಮ್ಮ ಸಾಧನೆ ಏನಿದೆ ಅದನ್ನ ಯಾರೋ ಒಬ್ರು ರೆಕಗ್ನೈಸ್ ಮಾಡಿ ಕೊಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಇರುತ್ತೆ ಅಂತ ಹೇಳ್ತಿದ್ರ ಸರ್ ನೀವು ಇಂಜಿನಿಯರ್ ಪದವಿನ ಪಡ್ಕೊಂಡ್ ನಂತರ ಸ್ಟಾರ್ಟ್ ಮಾಡಿದಂತಹ ಉದ್ಯೋಗ ಯಾವ್ದು ಇಂಜಿನಿಯರಿಂಗ್ ಪದವಿ ಆದಮೇಲೇ ನಾನು ಇಲ್ಲಿ ತುಮಕೂರಿಗೆ ಬಂದಿರತಕ್ಕಂಥದ್ದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಾಜೆಕ್ಟ್ಗೋಸ್ಕರ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಇಲ್ಲಿ ಬಂದಿರ್ತಕ್ಕಂಥದ್ದು ವಾಚ್ ಫ್ಯಾಕ್ಟ್ರಿಗೋಸ್ಕರ ಸೆವೆಂಟಿ ನಲ್ಲಿ ಅದು ಸುಮಾರಾಗಿ ಎಪ್ಪತ್ತೆಂಟರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಲ್ಲಿಯ ಕೆಲಸಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದು ಪೂರ್ಣಗೊಂಡು ಅದು ಕಾರ್ಯ ಪ್ರಾರಂಭ ಆಗುತ್ತೆ ವಾಚ್ ಫ್ಯಾಕ್ಟ್ರಿ ಆಮೇಲೆ ಅಲ್ಲಿಂದ ನಾನು ಎಂಬತ್ತ ಒಂದರಲ್ಲಿ ಅದನ್ನು ಬಿಟ್ಟು ಹೊರಗಡೆ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಆಗ ಅಲ್ಲಿಂದ ನಮ್ಮ ಕಾರ್ಯಕ್ಷೇತ್ರ ಆಗುತ್ತೆ ಅಲ್ಲಿ ಯಾವುದೋ ಒಂದನ್ನ ಶುರು ಮಾಡ್ತೀವಿ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ತದನಂತರದಲ್ಲಿ ಅಲ್ಲಿ ಅಡಚಣೆಗಳು ಉಂಟಾಗುತ್ತೆ ಅಲ್ಲಿ ಅಡಚಣೆಗಳು ಉಂಟಾದಾಗ ಅದಕ್ಕೆ ಏನ್ ಬೇಕು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅದಕ್ಕೆ ಮಾಡಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಮತ್ತೆ ನಾನು ಅಲ್ಲಿ ಮಾಡಿರ್ತಕ್ಕಂಥ ಉದ್ಯಮವನ್ನು ಬಿಟ್ಟು ನಾನು ಹೊರಗಡೆ ಹೋಗ್ಬೇಕಾಗತ್ತೆ ಅಲ್ಲಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾಗಿ ಅಡಚಣೆ ಆದಾಗ ನಾನು ಹೊರಗಡೆ ಹೋಗ್ತೀನಿ ಗಲ್ಫ್ ಕಂಟ್ರೀಸ್ಗೆ ಹೋಗ್ತೀನಿ ಅಲ್ಲಿ ಒಂದು ವರ್ಷ ಇದ್ದು ಮತ್ತೆ ವಾಪಸ್ ಬರ್ತೀನಿ ವಾಪಸ್ ಬಂದವನು ಮತ್ತೆ ಇಲ್ಲಿ ತುಮಕೂರಿನಲ್ಲಿ ಒಂದು ಮಾಡೋಣ ನಾನೇ ಇದ್ದ ಜಾಗ ಅಂತ ಮತ್ತೆ ವಾಪಸ್ ತುಮಕೂರಿಗೆ ಬಂದು ಇಲ್ಲಿ ಚಿಕ್ಕದಾಗಿ ಒಂದು ಕಣಿಯನ್ನು ಸ್ಥಾಪನೆ ಮಾಡ್ತೀನಿ ಚಿಕ್ಕದಾಗಿ ಮೈಕ್ರೋ ಲೆವೆಲ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅದು ಮೈಕ್ರೋ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ ಆ ಮೈಕ್ರೋ ಇಂಡಸ್ಟ್ರೀಸನ್ನು ಮಾಡ್ತೀನಿ ಅದು ಎಚ್ ಎಮ್ ಟಿಗೆ ವಾಚ್ ಸ್ಟ್ಯಾಪನ್ನು ಮಾಡ್ತಕ್ಕಂಥದ್ದು ಅದನ್ನು ಶುರು ಮಾಡ್ತೀನಿ ಅದನ್ನು ಮಾಡಿದವನು ಇದು ಜಾಸ್ತಿ ವರ್ಷ ಇದು ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ಸಹ ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಉತ್ತಮ ರೀತಿಯಲ್ಲಿ ತೊಗೊಂಡು ಹೋಗ್ತೀನಿ ಅಲ್ಲಿಯ ಒಂದು ಇಲ್ಲಿ ಮೊದಲು ಬಾಂಬೆ ಅಹಮದಾಬಾದ್ ಇಂಥ ಕಡೆಯಿಂದ ಬರ್ತಕ್ಕಂಥ ವಾಚ್ ಸ್ಟ್ಯಾಪನ್ನು ಅದರಲ್ಲಿ ನನ್ನದೇ ಹೆಚ್ಚಿನ ಒಂದು ಇದನ್ನು ಅದಕ್ಕೆ ಹೆಚ್ ಎಮ್ ಟಿಗೆ ಕೊಡೋ ಥರ ಆಗುತ್ತೆ ಆ ಒಂದು ಸುಚುಯೇಷನ್ಗೆ ತರ್ತೀನಿ ತದನಂತರದಲ್ಲಿ ನಾನು ಇದನ್ನು ಏನಾದರೂ ಡೈವರ್ಸಿಫಿಕೇಶನ್ ಮಾಡಬೇಕು ಬೇರೆ ಇದನ್ನು ಮಾಡಬೇಕು ಇದರಲ್ಲೇ ಮುಂದುವರೆದ್ರೆ ಅದು ಹೆಚ್ ಎಮ್ ಟಿಗೂ ನನಗೆ ಆಗಲೇ ಅನಿಸ್ತಾ ಇರುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಒಂದು ಆ ಒಂದು ಯೋಚನೆಗಳನ್ನು ಇಟ್ಕೊಂಡು ನಾನು ಯಾವಾಗಲೂ ಕಾರ್ಯವನ್ನು ಮಾಡ್ತೇನೆ ಲಾಂಗ್ ಟರ್ಮಲ್ಲಿ ನಾನು ಯೋಚನೆ ಮಾಡ್ತೇನೆ ಆ ದೃಷ್ಟಿನಲ್ಲಿ ನಾನು ಇದನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ನನ್ನ ಒಂದು ಕಾರ್ಯಕ್ಷೇತ್ರ ನಾನು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ ಮಿಷಿನ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾಪರ್ ತಾಮ್ರದ ಒಂದು ತಂತಿಗಳು ಅದರ ಜೀವನಾಡಿ ಯಾವುದೇ ಒಂದು ಎಲೆಕ್ಟ್ರಿಕಲ್ ಮಿಷಿನ್ ತಗೊಂಡ್ರುಮೆ ತಾಮ್ರ ಮುಖ್ಯವಾಗುತ್ತೆ ಅಂಥದ್ದನ್ನ ಒಂದು ತಗೊಂಡ್ರು ಹೋದರೆ ಅದಕ್ಕೆ ಯಾವತ್ತೂ ಬೇಡಿಕೆ ಕಮ್ಮಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂಥದ್ದೊಂದನ್ನು ನಾನು ತಗೊಳ್ಬೇಕು ಅಂತ ಅದರಲ್ಲಿ ಅದನ್ನ ಒಂದು ತಗೊಂಡು ಅದನ್ನ ಪ್ರಾರಂಭ ಮಾಡ್ತೇನೆ ಅದನ್ನ ಕಾಪರ್ನಲ್ಲಿ ಕಾಪರನ್ನ ಇನ್ಸುಲೇಟೆಡ್ ಕಂಡಕ್ಟರ್ ಅಂತ ಅದನ್ನ ಎಲೆಕ್ಟ್ರಿಕಲ್ ಮೆಷಿನ್ಸ್ಗೆ ವೈಂಡಿಂಗ್ಗೆ ಯೂಸ್ ಮಾಡ್ತಾರೆ ಅದರಿಂದ ಪ್ರಾರಂಭ ಮಾಡ್ತೀನಿ ಕಾಪರ್ ನನ್ನ ಕಾರ್ಯಕ್ಷೇತ್ರ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದನ್ನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಥರ ಅದನ್ನು ಮಾಡ್ತೀನಿ ಅದನ್ನ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಈ ಥರ ಈ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಮಾಡ್ತಕ್ಕಂಥದ್ದನ್ನ ನಾನು ಮಾಡೋದಲ್ಲ ನಾನೇ ಒಂದು ಬೇರೆ ಥರದಲ್ಲಿ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಸಾಕಷ್ಟು ಹೊರ ದೇಶಗಳಿಗೆ ಹೋಗ್ತೇನೆ ಹೊರ ದೇಶಗಳಿಗೆ ಹೋದಾಗ ಬೇರೆ ಬೇರೆ ಎಕ್ಸಿಬಿಷನ್ಸ್ ಆಗ್ತಾ ಇರುತ್ತೆ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ನು ಅಲ್ಲೆಲ್ಲ ಮನಸ್ಸು ಕೊಟ್ಟು ಕಣ್ತೆರೆದು ನೋಡ್ತಾ ಇರ್ತೇನೆ ಆ ಒಂದು ರೀತಿನಲ್ಲಿ ನೋಡಿದಾಗ ನನಗೆ ಚೈನಾಗ್ ಹೋದಾಗ ಒಂದು ಕಾಪರ್ನ ಒಂದು ಬಾಗಿಲು ತೆರೆದುಕೊಳ್ಳುತ್ತೆ ಅಲ್ಲಿ ಅಲ್ಲಿ ಚೈನಾದಲ್ಲಿ ನೋಡಿದಾಗ ಅಲ್ಲಿಯ ವ್ಯವಸ್ಥೆಗಳು ನೋಡಿದಾಗ ಅಲ್ಲಿಯ ಇಂಡಸ್ಟ್ರೀಸನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಯಾವ ಥರದಲ್ಲಿ ನಾವು ಇದ್ದೀವಿ ಯಾವ ಥರದಲ್ಲಿ ಚೈನಾ ಬೆಳೆದು ಬಂದಿದೆ ಅಂತಕ್ಕಂಥದ್ದು ಆ ಒಂದು ನೋಡಿದಾಗ ಯಾಕೆ ನಾವು ಇದೇ ಥರ ಮಾಡಬಾರದು ನಮ್ಮ ದೇಶದಲ್ಲೂ ಯಾಕೆ ಇದೇ ಥರದಲ್ಲಿ ನಾವು ಪ್ರಾರಂಭ ಮಾಡಬಾರದು ಅಂತ ನಮಗೆ ಆಗುತ್ತೆ ಯಾವುದೇ ಅಷ್ಟೇ ನಮಗೆ ನಾವು ಬೇರೆ ಬೇರೆದನ್ನು ನೋಡಿದಾಗ ನಾವು ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ನಮಗೆ ಮನಸ್ಸಿಗೆ ಬರುತ್ತೆ ಅವ್ರು ಮಾಡಿದ್ದ ಕೆಲಸ ನಾವು ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಆ ಛಲವನ್ನು ಹಿಡಿತೀವಿ ಅದನ್ನ ಆ ಛಲದಿಂದ ಅಲ್ಲಿ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಮಾಡಿ ನಾನು ಸಾಧಿಸಬೇಕು ಅವ್ರು ಮಾಡಿದ್ದನ್ನು ನಾವು ಇಲ್ಲಿ ಮಾಡಬೇಕು ಅಂತ ಮಾಡಿಕೊಂಡು ಇನ್ನೂ ಒಂದು ಇಂಡಸ್ಟ್ರಿನ ಕಾಪ್ರಾಡ್ ಇಂಡಸ್ಟ್ರಿಗೆ ಪ್ರಾರಂಭ ಆಗುತ್ತೆ ಅದು ಎರಡು ಸಾವಿರದ ಆರುನೂರಲ್ಲಿ ಅದಕ್ಕೆ ಒಂದು ಅಡಿಪಾಯವನ್ನು ಹಾಕಿಕೊಳ್ತೇನೆ ಅದು ಎರಡು ಸಾವಿರದ ಆರು ಆರುನೂರಲ್ಲಿ ಮಾಡಿರ್ತಕ್ಕಂಥ ಅಡಿಪಾಯ ಅದು ಸುಮಾರು ಎರಡು ವರ್ಷ ತೊಗೊಳ್ಳೋದೆ ಅದನ್ನು ಬಿಲ್ಡಿಂಗ್ಗಳು ಬೇಕಾಗಿರ್ತಕ್ಕಂಥದ್ದನ್ನು ಪ್ರಿಪೇರ್ ಮಾಡಿ ಒಂದು ಪ್ರೊಡಕ್ಷನ್ ಲೆವೆಲ್ಗೆ ತರಬೇಕಾದ್ರೆ ಎರಡು ಸಾವಿರದ ಎಂಟರಲ್ಲಿ ಅದು ಪ್ರೊಡಕ್ಷನ್ಗೆ ಬರುತ್ತೆ ಅದರಲ್ಲಿ ಅದು ಒಂದು ಇಷ್ಟ್ರೋವರೆಗೆ ನಮ್ಮ ನಮ್ಮ ದೇಶದಲ್ಲೇನೆ ಆ ಥರದ ಒಂದು ಟೆಕ್ನಾಲಜಿ ಯಾವಾಗಲೂ ಅದು ಆಗಿರಲಿಲ್ಲ ಇದು ಹೊಸ ಟೆಕ್ನಾಲಜಿಯನ್ನು ನಾವು ತರ್ತೀವಿ ಅದು ಕಂಟಿನ್ಯೂಸ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತಾರೆ ಅದಕ್ಕೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಎಕ್ಸ್ಕ್ಲೂಷನ್ ಪ್ರೋಸೆಸ್ ಅಂತ ಅದನ್ನು ಇಲ್ಲಿಗೆ ತರ್ತೀನಿ ಅದಕ್ಕೆ ಆಮೇಲೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಕಂಟಿನ್ಯೂಯಸ್ ಎಕ್ಸ್ಕ್ಲೂಜನ್ಗೆ ಬೇಕಾಗಿರ್ತಕ್ಕಂಥ ಕಾಪರ್ನೋ ಒಂದು ಇದಿದೆ ಕಂಟಿನ್ಯೂಸ್ ಕ್ಯಾಸ್ಟಿಂಗ್ ಅಂತ ಇರುತ್ತೆ ಅದನ್ನು ಮಾಡಬೇಕಾಗುತ್ತೆ ಅದು ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಒಂದು ಕಾಪರ್ ಅದು ಅತ್ಯುತ್ತಮವಾದ ಕಾಪರ್ ಬರುತ್ತೆ ನಮಗೆ ಅದು ತುಂಬಾ ಒಳ್ಳೆಯ ಕಾಪರ್ನ ಶ್ರೇಣಿ ಕ್ವಾಲಿಟಿನಲ್ಲಿ ಅತ್ಯುತ್ತಮವಾದ ಕಾಪರ್ ಅದರಲ್ಲಿ ಬರುತ್ತೆ ಅದಕ್ಕೆ ಆಕ್ಸಿಜನ್ ಫ್ರೀ ಕಾಪರ್ ಅಂತ ಹೇಳ್ತಾರೆ ಅದನ್ನು ಸಹ ಇಂಡಿಯಾದಲ್ಲಿ ಪ್ರಪ್ರಮವಾಗಿ ನಾನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದನ್ನ ಆಕ್ಸಿಜನ್ ಫ್ರೀ ಕಾಪರ್ ಕಂಟಿನ್ಯೂಸ್ ಎಕ್ಸ್ಫ್ಯೂಷನ್ ಇಂಡಿಯಾದಲ್ಲಿ ಅದಕ್ಕೆ ಬೇಡಿಕೆಗಳು ಇರಲಿಲ್ಲ ಇದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಯಾರು ಅದನ್ನ ಬೇರೆ ಇಂಡಸ್ಟ್ರೀಸ್ನಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಂಥ ಕಾಲ ಆಗ ಬಿಕಾಸ್ ಯಾವುದಾದ್ರೂ ಹೊಸದಾಗಿ ಬಂದಾಗ ಅದನ್ನ ಟೆಸ್ಟ್ ಮಾಡದೆ ಅದರ ಒಂದು ಉಪಯೋಗನ ವರ್ಷಾಂತ ಅದು ಬರಬೇಕು ಎಸ್ಟಾಬ್ಲಿಷ್ ಆಗಬೇಕು ಆಮೇಲೆ ಅದನ್ನ ಬೇರೆಯವರು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಆ ಒಂದು ಚಾಲೆಂಜ್ ಸಹ ನನ್ನಲ್ಲಿ ಇತ್ತು ಅದು ಎಲ್ಲ ನಮ್ಮ ಇಂಡಸ್ಟ್ರೀಸ್ಗಳು ಕಾಪರನ್ನು ಉಪಯೋಗಿಸ್ಕೊಳ್ತಕ್ಕಂಥ ಇಂಡಸ್ಟ್ರೀಸ್ ಏನಿದೆ ದೊಡ್ಡ ದೊಡ್ಡ ಎಲೆಕ್ಟ್ರಿಕಲ್ ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳು ಅದರಲ್ಲಿ ಇದನ್ನು ಒಂದು ಅಕ್ಸೆಪ್ಟ್ ಮಾಡಿಸ್ತಕ್ಕಂಥದ್ದು ನನ್ನ ಒಂದು ಕಾರ್ಯಕ್ಷೇತ್ರ ಆಗಿತ್ತು ನಾನು ಮಾಡ್ತೀನಿ ನನ್ನ ಇದನ್ನು ತಗೊಳ್ಬೇಕಲ್ಲ ಅದನ್ನು ನಾನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಮಾರ್ಕೆಟನ್ನು ನಾನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಕೊಳ್ಳೋರನ್ನು ಅದಕ್ಕೆ ನಾನು ಒಪ್ಪಿಸ್ಬೇಕಾಗತ್ತೆ ಆ ರೀತಿಯಲ್ಲಿ ಮಾಡಿದಾಗ ನಾನು ಸಾಕಷ್ಟು ಸೆಮಿನಾರ್ಗಳನ್ನ ನಾನು ಅಟೆಂಡ್ ಮಾಡಬೇಕಾಗತ್ತೆ ಸೆಮಿನಾರ್ಗಳಲ್ಲಿ ನಾನು ಪೇಪರ್ನ ಪ್ರೆಸೆಂಟೇಶನ್ ಮಾಡಬೇಕಾಗುತ್ತೆ ಪೇಪರ್ನ ಪ್ರೆಸೆಂಟೇಶನ್ ಮಾಡಿ ಅದ್ರ ಬಗ್ಗೆ ನಾನು ತಿಳುವಳಿಕೆಯನ್ನು ಹೇಳಬೇಕಾಗುತ್ತೆ ಸಾಕಷ್ಟು ಇಂಟ್ರಾಕ್ಷನ್ಗಳಾಗುತ್ತೆ ಅಲ್ಲಿ ಇಂಟ್ರಾಕ್ಷನ್ಗಳಾದಾಗ ಅಲ್ಲಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ನಾನು ಅದನ್ನು ಪೇಪರ್ಗಳ ಪ್ರೆಸೆಂಟೇಷನ್ನು ಅಲ್ಲಿಯ ಇಂಟ್ರಾಕ್ಷನ್ಸು ಇದನ್ನು ಮಾಡಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಎಲ್ರಿಗೂ ಒಂದು ಸ್ವಲ್ಪ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ ಆ ರೀತಿಯಲ್ಲಿ ನಾವು ನೋಡಿದಾಗ ನಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಲ್ಲಿ ಅದನ್ನು ಒಪ್ಪಿಸುವಂಥ ಕಾರ್ಯ ಆಗಿತ್ತು ಆದರೆ ಅದನ್ನು ನಾನು ಪತ್ ತದನಂತರದಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಅದನ್ನು ಇಂಡಿಯನ್ ರೈಲ್ವೇಸ್ ನಮ್ಮ ಭಾರತೀಯ ರೈಲ್ವೇನಲ್ಲಿ ಅದು ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಮೋಟರ್ಸ್ ಅಂತ ಇದೆ ಎಲೆಕ್ಟ್ರಿಕಲ್ ಟ್ರೈನ್ಸ್ನಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೆ ಟ್ರ್ಯಾಕ್ಷನ್ ಮೋಟರ್ ಅಂತ ಹೇಳ್ತಾರೆ ಎಲೆಕ್ಟ್ರಿಕಲ್ ಲೋಕೋಸ್ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಅವರು ನಾರ್ಮಲ್ ಆಗಿ ಸಿಗ್ತಕ್ಕಂಥ ಕಾಪರ್ನ ಯೂಸ್ ಮಾಡ್ತಾ ಇದ್ರು ಇದು ನಾವು ಮಾಡ್ತಕ್ಕಂಥದ್ದು ಮತ್ತು ಉತ್ ಅತ್ಯುತ್ತಮವಾದದ್ದು ಆಕ್ಸಿಜನ್ ಫ್ರೀ ಕಾಪರ್ ಅಂತ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಅದರದ್ದು ಅದರ ಉಪಯೋಗಗಳು ಅದರಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜಸ್ಗಳು ಅದರ ಬಗ್ಗೆ ಅವರಿಗೆ ರೈಲ್ವೇಸ್ನಲ್ಲಿ ಮನವರಿಕೆ ಮಾಡಿ ಕೊಡಬೇಕಾಯ್ತು ಅದಕ್ಕೆ ಮನವರಿಕೆ ಮಾಡಿ ಕೊಡೋದಕ್ಕೋಸ್ಕರ ಅಲ್ಲಿ ನಾವು ಹೋದಾಗ ಅವರು ಇಲ್ಲ ನೀವು ಎಲ್ಲರನ್ನು ಸೇರಿಸ್ಬಿಟ್ಟು ಒಂದು ಪ್ರೆಸೆಂಟೇಶನ್ ಅನ್ನು ನೀವು ಕೊಡಬೇಕು ನಮ್ಮ ಇಂಜಿನಿಯರ್ಸ್ ಅಂತ ಹೇಳಿದ್ರು ಚಿತ್ರರಂಜನ್ನಲ್ಲಿ ಅಲ್ಲಿ ಅವರಿಗೆ ಅವರ ಒಂದು ಆಡಿಟೋರಿಯಂನೇ ನಮಗೆ ಕೊಟ್ಟರು ಆಗ ಅಲ್ಲಿಯ ಇರ್ತಕ್ಕಂಥ ಇಂಜಿನಿಯರ್ಸ್ ಸುಮಾರು ನೂರ ಜನ ಇಂಜಿನಿಯರ್ಸ್ ಬಂದು ಅಲ್ಲಿಯ ಆ ಒಂದು ಆಡಿಟೋರಿಯಂನಲ್ಲಿ ಅಲ್ಲಿ ಇರ್ತಕ್ಕಂಥ ಜೂನಿಯರ್ ಇಂಜಿನಿಯರ್ ಇಂದ ಹಿಡಿದ್ಬಿಟ್ಟು ಚೀಫ್ ಇಂಜಿನಿಯರ್ ವರೆಗೂ ಅವರು ಬಂದಿರ್ತಕ್ಕಂಥದ್ದು ಅದಕ್ಕೆ ಅಲ್ಲಿ ಬಂದು ನಾನು ಅವರಿಗೆ ಆಕ್ಸಿಜನ್ ಫ್ರೀ ಕಾಪರ್ನ ಬಗ್ಗೆ ತಿಳುವಳಿಕೆಯನ್ನ ಪ್ರೆಸೆಂಟೇಶನ್ ಅನ್ನ ಕೊಟ್ಟಿದ್ದು ತದನಂತರದಲ್ಲಿ ಅಲ್ಲಿ ಸಾಕಷ್ಟು ಇಂಟ್ರಾಕ್ಷನ್ ಆಗಿರ್ತಕ್ಕಂಥದ್ದು ಆಮೇಲೆ ಆಗಿರುವ ಬೆಳವಣಿಗೆ ರೈಲ್ವೆ ಹಿಸ್ಟ್ರಿನಲ್ಲೇ ಆಗಿರ್ದೇ ಇರ್ತಕ್ಕಂಥ ಬೆಳವಣಿಗೆ ಆಯಿತು ಅಲ್ಲಿ ಅಲ್ಲಿ ಆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅವರೆಲ್ಲ ಒಪ್ಕೊಂಡು ಅವರ ಅವರ ಯಾರು ಇಷ್ಟು ವರ್ಷದಗಳಲ್ಲಿ ಯೂಸ್ ಮಾಡ್ತಾ ಇದ್ರು ಅದು ಕಾಪರನ್ನು ನಾರ್ಮಲ್ ಕಾಪರನ್ನು ಅದನ್ನು ತೆಗೆದುಹಾಕಿ ನಮ್ಮ ಆಕ್ಷನ್ ಫ್ರೀ ಕಾಪರನ್ನು ಅವರು ಅಲ್ಲಿ ಒಪ್ಕೊಂಡು ಅದನ್ನು ಬ ಬಳಕೆ ಮಾಡೋದಕ್ಕೋಸ್ಕರ ಅವರ ಒಂದು ಸ್ಪೆಸಿಫಿಕೇಶನ್ ಏನಿದೆ ಅದನ್ನೇ ಬದಲಾಯಿಸಿ ನಮ್ಮಲ್ಲಿ ನಮ್ಮ ನಮ್ಮನ್ನ ಬದಲಾಯಿಸಿ ನಮ್ಮ ಹೆಸರನ್ನು ಅದಕ್ಕೆ ಅಡ್ವಡಿಸಿ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಎಸ್ ನಿಮ್ಮ ಭವಿಷ್ಯ ಕಾಲದ ಒಂದು ಯೋಚನೆ ಆಗ್ಬೋದು ದೀರ್ಘಕಾಲದ ಚಿಂತನೆ ದೃಢ ನಿರ್ಧಾರ ಯಾವ್ದೇ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಯಾವಾಗ ಅಪೋಸ್ ಮಾಡಿದ್ರು ಕೂಡ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋದು ಹೆಚ್ಚಲ್ಲ ಇವತ್ತು ಈ ದಿನ ನಿಮ್ಮ ಸಾಧಕನಾಗಿ ಮಾಡಿದೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಸೊ ಇಷ್ಟೆಲ್ಲ ಹೇಳಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಈ ರೀತಿ ರೀತಿ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸ್ಟ್ರಗಲ್ ಪಟ್ಟೆ ಅದರಿಂದ ಯಾವ ರೀತಿ ಬ್ರೇಕ್ ಡೌನ್ ಆಯ್ತು ಮತ್ತೆ ನಾನು ಯಾವ ರೀತಿ ಒಂದು ಚಲವನ್ನ ತಗೊಂಡು ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ಮುಂದೆ ಹೋದೆ ಅದಾದ ನಂತರ ಏನೋ ಇನ್ನೊಂದು ಸ್ಟಾರ್ಟ್ ಮಾಡ್ತೀರಾ ಅದನ್ನ ರೈಲ್ವೇಸ್ ನಲ್ಲಿ ನಿಮ್ಮನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಇಷ್ಟೆಲ್ಲ ಆಯ್ತು ಖ್ಯಾತ ಉದ್ಯಮಿಯಾಗಿ ಕೂಡ ಇವತ್ತು ಹೆಸರನ್ನ ಪಡ್ತಿದಿರಾ ಬಿಕಾಸ್ ಯಾಕಂದ್ರೆ ನೀವು ಕ್ರಿಯಾಶೀಲರಾಗಿ ಮತ್ತೆ ಸದೃಢರಾಗಿ ಎಲ್ಲಾ ಸಂದರ್ಭದಲ್ಲೂ ನಿಂತು ಕೂಡ ಕೆಲಸವನ್ನ ಕೂಡ ಮಾಡಿದೀರ ಈ ಎಲ್ಲ ಒಂದು ಉದ್ಯಮದ ಜೊತೆ ಉದ್ಯಮದಲ್ಲಿ ಸಾಕಷ್ಟು ಒಂದಷ್ಟು ಬಿಸಿ ಇರ್ತೀರ ಇಂಜಿನಿಯರ್ ಆಗಿರೋ ಕಾರಣದಿಂದ ಸಾಕಷ್ಟು ಒಂದು ಬಿಸಿ ಶೆಡ್ಯೂಲ್ ಇರುತ್ತೆ ಇನ್ನೊಂದು ಕೆಲಸ ಈ ರೀತಿ ಹೋಗ್ತಾ ಇರ್ತೀರ ಸಮಾಜ ಸೇವೆ ಯಾಕೆ ಮಾಡಬೇಕು ಸಮಾಜ ಗುರುತಿಸ್ಕೊಂಡಿದ್ದೆ ಹೇಗೆ ಈಗ ನಾವು ನಾನು ಉದ್ಯಮಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ನಾನೊಬ್ಬ ಎಂಟರ್ಪ್ರ ಎಂಟರ್ಪ್ರನರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ನಾನು ಒಬ್ಬ ಬಿಸ್ನೆಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗೆ ನೋಡಿದ್ರೆ ಕೆಲವರು ಅನ್ಕೊಳ್ತಾರೆ ಎಂಟರ್ಪ್ರನರ್ ಹಾಗೂ ಬಿಸ್ನೆಸ್ ಮನ್ ಎರಡು ಒಂದೇ ಅದನ್ನ ಈ ಕಡೆ ಬಿಸ್ನೆಸ್ ಮನ್ಗೂ ಎಂಟರ್ಪ್ರನರ್ ಅಂತಾರೆ ಎಂಟ್ರಪ್ರನರ್ಗೂ ಬಿಸ್ನೆಸ್ ಮನ್ ಅಂತಾರೆ ಅದರಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಎಂಟರ್ಪ್ರಿನರ್ ಅಂತ ಹೇಳ್ಕೊಳ್ಳೋದಕ್ಕೆ ಪಡ್ತೇನೆ ಯಾಕಂದ್ರೆ ಎಂಟರ್ಪ್ರನರ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇದೇ ಇದೆ ಎಂಟ್ರಪ್ರಿನರ್ ಅಂದರೆ ಏನು ಅಂತಾನೆ ನೀವು ಗೂಗಲ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಂಟ್ರಪ್ರಿನರ್ ಅಂದರೆ ಬರೀ ಒಂದು ಉದ್ ಉದ್ಯಮವನ್ನು ಸ್ಥಾಪನೆ ಮಾಡಿ ಲಾಭದ ದೃಷ್ಟಿಯಿಂದ ಲಾಭ ಗಳಿಸ್ಕೊಂಡು ಮತ್ತೆ ಅದರ ಆ ಲಾಭದಿಂದ ಮತ್ತೆ ಸಾಕಷ್ಟು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಒಂದೇ ಮಾತ್ರ ಅಲ್ಲ ಅದು ಆಗಿರ್ಬೋದು ಆದರೆ ಅದು ಒಂದೇ ಮಾತ್ರ ಅಲ್ಲ ಯಾವಾಗಲೂ ಅಷ್ಟೇ ಎಂಟ್ರಪ್ರಿನರ್ ಅಂದರೆ ಅವನು ಉದ್ಯಮವನ್ನು ಬೆಳೆಸ್ತಾನೆ ಉದ್ಯಮದಲ್ಲೂ ಸಹ ಅವನು ಹೊಸತನ್ನು ಕಂಡುಕೊಂಡು ಉದ್ಯಮವನ್ನು ಹೊಸ ಹೊಸ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಆ ಉದ್ಯಮವನ್ನು ಬೆಳೆಸಿದ ಹಾಗೆ ಅದರ ಜೊತೆ ಜೊತೆಗೆ ಅವನಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ತೀವಿ ಅದಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇವಾಗ ನಾವು ಏನು ಸಿ ಎಸ್ ಆರ್ ಅಂತ ಹೇಳ್ತೀವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅದಕ್ಕೆ ಹೇಳ್ತಾರೆ ಅದು ಅದು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇವಾಗ ನಾರ್ಮಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಲಾಭದಲ್ಲಿ ಒಂದು ಅಂಶವನ್ನು ತೆಗೆದಿಟ್ಬಿಟ್ಟು ನೀವು ಸಮಾಜ ಸೇವೆ ಮಾಡಬೇಕು ಅಂತ ಅದು ಅದು ಇರತಕ್ಕಂಥದ್ದು ಆದರೆ ಉದ್ಯಮಿಯಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅವನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಇರ್ತಕ್ಕಂಥದ್ದು ಉದ್ಯಮದ ಒಂದು ಎಲ್ಲಿ ಕಾರ್ಯಕ್ಷೇತ್ರ ಎಲ್ಲಿದೆ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಕಾರ್ಯಕ್ಷೇತ್ರದಲ್ಲಿ ಅವನ ಹೊಣೆಗಾರಿಕೆ ಏನಿದೆ ಕಾರ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮುಖ್ಯ ಮೊದಲನೇದಾಗಿ ಅವನನ್ನ ಅನ್ನ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು ಅವರಿಗೆ ಬೇಕಾದಂತ ಕೊಡ್ತಕ್ಕಂಥದ್ದು ಯಾವ ಒಂದು ಕುಂದು ಕೊರತೆ ಇಲ್ಲದೆ ಯಾವುದು ಏನು ನಮ್ಮ ಕಾನೂನುಗಳ ಅಡಿಯಲ್ಲಿ ಏನೇನು ಸೌಲಭ್ಯಗಳು ಏನನ್ನ ಕೊಡಬೇಕು ಅದಕ್ಕೆ ಯಾವುದು ಚ್ಯುತಿ ಬರದೆ ಹಾಗೆ ಅದನ್ನು ಕೊಡ್ತಕ್ಕಂಥದ್ದು ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಕೊಡ್ತಕ್ಕಂಥದ್ದು ತದನಂತರದಲ್ಲಿ ಅಲ್ಲಿ ಪರಿಸರದಲ್ಲಿ ಒಂದು ಕೇರ್ ತಗೊಳ್ತಕ್ಕಂಥದ್ದು ಪರಿಸರವನ್ನ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಕಾರ್ಖಾನೆಯಲ್ಲಿ ಉದ್ಯಮಿಗಳ ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಪರಿಸರ ನಾಶ ಮಾಡಿದೆ ಝೀರೋ ಎಫೆಕ್ಟ್ನಲ್ಲಿ ಏನು ಹೇಳ್ತೀವಿ ನಾವು ಝೀರೋ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಎಮಿಷನ್ ಆಗಬಹುದು ವಾಟರ್ ಆಗಬಹುದು ಯಾವುದು ಪೊಲ್ಯೂಷನ್ ಮಾಡದೆ ಇರ್ತಕ್ಕಂಥದ್ದು ಅಂಥದ್ದನ್ನು ಒಂದನ್ನು ನಾವು ನಮ್ಮ ಒಂದು ಕೊಡ್ತಕ್ಕಂಥದ್ದು ಸಹ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದು ಅಲ್ಲಿ ಉದ್ಯಮಕ್ಕೆ ಸಂಬಂಧಪಟ್ಟಾಗಿ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದ್ರೆ ಆಮೇಲೆ ಸುತ್ತಮುತ್ತಲಿನಲ್ಲಿ ನಾವು ಕಾರ್ಯಕ್ಷೇತ್ರವನ್ನು ಹಾಗೇನೆ ಹೊರಗಡೆಗೆ ಬರಬೇಕಾಗತ್ತೆ ನಮ್ಮ ಇದರಲ್ಲಿ ಹೊರಗಡೆ ಬಂದಾಗ ಪರಿಸರದಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಒಂದು ಜನಜೀವನದಲ್ಲಿ ನಾವು ಬೆರೆತ್ಕೊಳ್ಬೇಕಾಗತ್ತೆ ಅದರಲ್ಲಿ ನಾವು ಸಾಕಷ್ಟು ಅಲ್ಲಿಯ ಜನಗಳಿಗೆ ಇದನ್ನು ಕೊಡೋದು ಸಹ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇದು ನಮ್ಮ ಕರ್ತವ್ಯಗಳು ಇದು ನಾವು ಮಾಡಲೇಬೇಕಾದಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಅವರ ಕರ್ತವ್ಯಗಳು ಅದು ಅಂತ ನಾನು ಭಾವಿಸ್ಕೊಂಡು ಅದನ್ನು ಮಾಡಿಕೊಂಡು ಬಂದಿದ್ದೀವಿ ಹಾಗೂ ನಮ್ಮ ಸೊಸೈಟಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಕೆಲವು ಆಗಿ ಕೆಲವು ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ತಗೊಂಡ್ಬಿಟ್ಟು ನಾವು ಅಲ್ಲಿ ಸಹ ನಾವು ಕಾರ್ಯಕ್ಷೇತ್ರವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಲ್ಲಿ ಬಂದಾಗ ನಾವು ಹೀಗೆ ನಾವು ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ಹೊರಗಡೆ ಸಹ ನಾವು ಹೋದಾಗ ಕೆಲವು ಬಾರಿ ನಮಗೆ ಆ ಡಿಮ್ಯಾಂಡ್ ಬರುತ್ತೆ ಈ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು ಅಂತಕ್ಕಂಥ ಡಿಮ್ಯಾಂಡ್ ಬರುತ್ತೆ ಡಿಮ್ಯಾಂಡ್ ಬಂದಾಗ ನಾವು ಹಿಂದೆ ಮುಂದೆ ನೋಡಿದ್ರೆ ಆ ಜವಾಬ್ದಾರಿ ತಗೊಂಡು ಅದನ್ನು ನಿಮಾಯಿಸ್ಬೇಕಾಗುತ್ತೆ ನಾನು ಇಲ್ಲಿಯ ತುಮಕೂರಿನಲ್ಲಿ ನಾನು ನೋಡಿದಾಗೆ ನಾನು ಏನೇನು ಮಾಡಿದ್ರು ಸಹ ನಾನು ರೋಟರಿನಲ್ಲಾಗ್ಲಿ ನಮ್ಮ ರೆಡ್ ಕ್ರಾಸ್ನಲ್ಲಾಗ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನಲ್ಲೂ ಸಹ ಆಗಿ ಕೊನೆಗೆ ಬಂದು ತೂಡೋದಲ್ಲೂ ಸಹ ಬಂದಿರ್ತಕ್ಕಂಥದ್ದು ಎಲ್ಲ ಜವಾಬ್ದಾರಿಯನ್ನು ನಾನು ಯಾವಾಗಲೂ ಹೋಗಿ ಆಸೆ ಪಟ್ಟು ನಾನು ಒಂದು ಚೇರ್ಮನ್ ಆಗಬೇಕು ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ ಯಾವುದು ಇದು ಬಟ್ ನನ್ನ ಇದನ್ನು ನಾನು ಐ ಹ್ ಟು ಸರ್ವ್ ದಟ್ ಇಸ್ ಆಲ್ ಆದರೆ ಎಲ್ಲ ಥರದಲ್ಲೂ ಅಷ್ಟೇ ಎಲ್ಲರೂ ನನ್ನನ್ನು ಆಗಬೇಕು ಅಂತ ಕೇಳ್ಕೊಂಡಾಗ ನನ್ನನ್ನೇ ಆಗಬೇಕು ಅಂತ ಅವರು ಹೇಳಿದಾಗ ಅದನ್ನು ನಾನು ಆಗಿದ್ದು ಉಂಟು ಚೂಡ ಚೇರ್ಮನ್ ಆಗಿದ್ದಾಗಲೂ ಅಷ್ಟೇ ನನ್ನನ್ನೇ ಆಗಬೇಕು ಅಂತ ನಾನು ಚೇರ್ಮನ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಎಲ್ಲ ಏನೇನೋ ಮಾಡಿಕೊಂಡು ಚೇರ್ಮನ್ ಆಗ್ತಾರೆ ಎಲ್ಲ ಆದರೆ ನಾನು ಅದು ನನ್ನ ಪಾಲಿಗೆ ಬಂದು ನನ್ನ ನಾನೇ ಆಗಬೇಕು ಅಂತ ನನಗೆ ಹೇಳಿ ಮಾಡಿದಾಗ ನಾನು ಸಾಕಷ್ಟು ಯೋಚನೆ ಮಾಡಿದ್ದುಂಟು ಆಗ ನನಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಏನಾಗುತ್ತೆ ಆಗುತ್ತೋ ಇಲ್ವೋ ಅಂತ ಒಂದು ಅನುಮಾನ ಸಹ ನನ್ನಲ್ಲಿತ್ತು ಆದರೆ ಕೊನೆಗೆ ನಿರ್ಧಾರ ಮಾಡಿದೆ ನಾನು ಇದನ್ನು ತಗೊಂಡೇ ತಗೊಳ್ತೀನಿ ನಾನು ಹೇಗೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ನಾನು ಅದನ್ನ ಸರ್ವಿಸ್ ಅಂತ ತಗೊಂಡೆ ನಾನು ಇಲ್ಲೂ ಬಂದು ನನಗೆ ಇದೊಂದು ಆಪರ್ಚುನಿಟಿ ನನಗೆ ಸರ್ವಿಸ್ ಮಾಡಲಿಕ್ಕೋಸ್ಕರ ಅಂತ ತಗೊಂಡು ನಾನು ಒಳಗಡೆ ಹೋದಾಗ ಆಮೇಲೆ ನನಗೂ ಗೊತ್ತಾಯಿತು ಇಷ್ಟೊಂದು ಇದೆ ಇಲ್ಲಿ ನಾನು ಮಾಡೋದಾದ್ರೆ ಕಾರ್ಯಕ್ಷೇತ್ರ ಎಷ್ಟೊಂದಿದೆ ಎಷ್ಟೊಂದು ಕೆಲಸ ಮಾಡ್ಬೋದು ಇಲ್ಲಿ ಎಷ್ಟೊಂದು ನ್ಯೂನತೆಗಳನ್ನ ನಾನು ಸರಿಪಡಿಸ್ಬೋದು ಅಂತ ಹಲವಾರು ಹಲವಾರು ನ್ಯೂನತೆಗಳನ್ನ ಅದನ್ನ ಸೆಟ್ಲೈಟ್ ಮಾಡಿದೆ ಬೇಕಾದಷ್ಟನ್ನು ಅಲ್ಲಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ ನನಗೆ ತುಂಬಾ ಒಂದು ಒಳ್ಳೆಯ ಕೋಪರೇಷನ್ ಸಿಕ್ತು ಅಲ್ಲಿ ಚೂಡದಲ್ಲೂ ಅಷ್ಟೇ ನಮಗೆ ಒಳ್ಳೆಯ ಅಲ್ಲಿಯ ಅಧಿಕಾರಿಗಳು ಎಲ್ಲರ ಜೊತೆಗೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಳ್ಳೆಯ ಒಂದು ಮನಸ್ಸಿಟ್ಟು ಮಾಡಿದಾಗ ಜನಗಳು ನಮಗೆ ಕೋಆಪ್ರೇಟ್ ಮಾಡ್ತಾರೆ ಎಲ್ಲ ಕಡೆನು ಮಾಡ್ತಾರೆ ಅದು ಚೂಡಾದಲ್ಲೂ ನನ್ನ ಒಂದು ಒಂದು ವರ್ಷ ಕಾಲ ಮಾತ್ರ ಇರಬೇಕಾಯ್ತು ಅಲ್ಲಿ ಅದನ್ನ ನನಗೆ ತೃಪ್ತಿ ತಂದಿದೆ ಚೂಡಾದ ಕೆಲಸ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಹಲವಾರು ಇದೆ ಹಲವಾರು ಕೆಲಸಗಳನ್ನು ಅಲ್ಲಿ ನಾನು ಕೈಗೆತ್ಕೊಂಡು ಅದನ್ನ ಮಾಡಿದ್ದೇನೆ ಆ ತೃಪ್ತಿ ಇದೆ ಇದ್ರಲ್ಲೂ ಸಹ ತಾವು ಹೇಳಿದಾಗೆ ಇವಾಗ ಬಂದಿರ್ತಕ್ಕಂಥ ಡಾಕ್ಟರೇಟ್ ಏನು ಬರ್ತಾ ಇದೆ ಅದನ್ನ ನಾನು ಅಂದ್ಕೊಂಡಾಗೆ ಬರೀ ಸಮಾಜ ಸೇವೆಗೋಸ್ಕರ ಅದನ್ನು ಕೊಟ್ಟಿಲ್ಲ ನಾನು ಇವಾಗ ನಮ್ಮ ಉದ್ಯಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಏನೇನಿದೆ ಅದನ್ನ ನಾನು ಹೇಳ್ತೀನಿ ಅದನ್ನ ಸಾಧನೆಗಳು ಅಂತ ನಾವು ಹೇಳ್ಕೊಳ್ಬೋದು ಯಾಕೆ ಅಂತ ಹೇಳಿದ್ರೆ ಯಾ ಸಾಧನೆ ಅಂತ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಯಾರು ಮಾಡಿದ್ದೇ ಇದ್ದಂಥದ್ದನ್ನ ನಾವು ಮಾಡಿದಾಗ ಅದು ಸಾಧನೆ ಆಗುತ್ತೆ ಯಾರೊಬ್ರು ಮಾಡದೇ ಇದ್ದಿದ್ದನ್ನ ನಾವು ಅದಕ್ಕೆ ಕೈಗೆಟ್ಕೊಂಡು ಅದನ್ನ ನಾವು ಮಾಡಿ ಅದನ್ನ ಅದರಲ್ಲಿ ನಾವು ಫಲವನ್ನ ಕಾಣ್ತೇವೆ ಆಗ ಅದು ಸಾಧನೆ ಆಗುತ್ತೆ ಅಂಥದ್ರಲ್ಲಿ ನಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಇದೆ ತಮ್ಗೆ ಹೇಳಿದ್ದು ನಾನು ಒಂದ್ ಭಾಗ ಇರ್ಬೋದು ಇದರಲ್ಲಿ ರೈಲ್ವೆಸ್ ನಲ್ಲಿ ಹೇಳಿರ್ತಕ್ಕಂಥದ್ದು ಅಥವಾ ನಾನೊಂದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಅಂಥದ್ದು ನನಗೆ ಸಾಲವಾರು ಇದೆ ನಮ್ಮ ಉದ್ಯಮದಲ್ಲಿ ಮಾಡಿರ್ತಕ್ಕಂಥದ್ದು ಮನುಷ್ಯ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಮಾನವ ಕರ್ತವ್ಯಗಳಿರುತ್ತೆ ಆದ್ರೆ ಆ ಕರ್ತವ್ಯವನ್ನ ನಿಭಾಯಿಸೋರು ಕಡಿಮೆ ನನಗೆ ಹಾಕ್ಬೇಕು ಆ ಜವಾಬ್ದಾರಿ ಸಮಾಜದ ಬಗ್ಗೆ ನನ್ಗೆ ಯಾಕೆ ನನ್ನ ನೋಡ್ಕೊಂಡ್ರೆ ಸಾಕು ಅನ್ನೋಂತಹ ವ್ಯಕ್ತಿಗಳೇ ಜಾಸ್ತಿ ಆಗಿರ್ತಾರೆ ಆದ್ರೆ ಸಮಾಜದಲ್ಲಿ ಏನೆಲ್ಲ ಒಂದು ನ್ಯೂನ್ಯತೆಗಳಿದೆ ಅದನ್ನ ಸರಿಪಡಿಸ್ಬೇಕು ಏನೆಲ್ಲ ಒಂದಷ್ಟು ನನ್ನ ಕೈಲಿ ಏನಾಗುತ್ತೆ ಆ ಒಂದು ಸೇವೆಯನ್ನ ಮಾಡಬೇಕು ಅಂತ ನೀವು ತೊಡಗಿಸಿಕೊಂಡವರು ಸಾಕಷ್ಟು ಸಮಾಜ ಸೇವೆಯನ್ನ ಮಾಡಿದ್ರೆ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನ ಕೂಡ ನಿರ್ಮಾಣ ಮಾಡಿದೀರ ಅದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಒಂದು ಸಹಾಯ ಬೇಕು ಆ ಒಂದು ಕೂಡ ಸಹಾಯವನ್ನ ಮಾಡಿರುವಂಥದ್ದು ಮತ್ತೆ ಕರೋನಾ ಸಂದರ್ಭದಲ್ಲಿ ಕೂಡ ಸಹಾಯ ಹಸ್ತವನ್ನ ಚಾಚಿದವರು ನೀವು ಮತ್ತೆ ನಿಮ್ಮ ಉದ್ಯಮದಲ್ಲಿ ಮತ್ತೆ ಸಮಾಜ ಸೇವೆಯಲ್ಲಿ ಎಲ್ಲಾ ಒಂದು ಸಾಧನೆಯನ್ನ ಗುರುತಿಸಿ ನಿಮ್ಮ ಸೇವೆಯನ್ನ ಗುರುತಿಸಿ ಇವಾಗ ಡಾಕ್ಟರೇಟ್ ನ ಕೂಡ ಪ್ರದಾನ ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ಸರ್ ಅದಕ್ಕಿಂತ ಮುಂಚೆ ಇವಾಗ ಸೇವೆಗಳು ಅಂತ ಹೇಳಿದ ನಿಮ್ಮ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ನಿಮ್ಮ ಸೇವೆಗಳು ಈ ಒಂದು ತುಮಕೂರು ಕ್ಷೇತ್ರದಲ್ಲಿ ಅಂತ ಕರೋನಾ ಮೊದಲನೇ ಫೇಸ್ ಬಂದಾಗ ನಾನು ರೆಡ್ ಕ್ರಾಸ್ನ ಚೇರ್ಮನ್ ಆಗಿದ್ದೆ ಆಗ ಆಗ ಮೊದಲನೇ ಫೇಸ್ನಲ್ಲೇ ನಾವು ಸಾಕಷ್ಟು ಇದನ್ನು ಮಾಡಬೇಕಾಯ್ತು ಅಲ್ಲಿಯ ಕರೋನಾದಲ್ಲಿ ಮನೆ ಮನೆಗೂ ಊಟದ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಮೆಡಿಸಿನ್ಗಳನ್ನು ಸಪ್ಲೈ ಮಾಡಬೇಕಾಗಿತ್ತು ಇದನ್ನು ನಾವು ಸಾಕಷ್ಟು ರೀತಿಯಲ್ಲಿ ತಗೊಂಡು ಆಮೇಲೆ ಒಂದು ಫುಡ್ ಸಪ್ಲೈ ಮನೆ ಮನೆಗೆ ಆಹಾರವನ್ನು ಊಟದ ವ್ಯವಸ್ಥೆಗಳನ್ನು ಯಾರ್ಯಾರು ಕರೋನಾದಿಂದ ಎಫೆಕ್ಟ್ ಆಗಿರ್ತಾರೆ ಅವರಿಗೆ ಅಲ್ಲಿ ಅಲ್ಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕಾಯ್ತು ಅದನ್ನು ಮಾಡಿದ್ವಿ ಆಮೇಲೆ ಅದು ಬಂದಾಗ ಫಸ್ಟ್ ಫೇಸ್ನಲ್ಲಿ ನಾನು ನಮ್ಮ ಒಂದು ಇದರಲ್ಲಿ ಸುಮಾರಾಗಿ ನಾನು ಒಂದು ಇಪ್ಪತ್ತು ಲಕ್ಷದಷ್ಟು ಹಣವನ್ನು ನಾನು ಇದಕ್ಕೆ ಕೊಟ್ಟೆ ಆವಾಗ ನಮ್ಮ ಡಿ ಸಿ ಅವರು ರಾಕೇಶ್ ಕುಮಾರ್ ಅವರು ಇದ್ದರು ಅವರಿಗೆ ನಾನು ಕೇಳ್ಕೊಂಡಾಗ ಒಂದು ಹದಿನೈದು ಲಕ್ಷ ರೂಪಾಯಿನ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಹೇಳಿ ಅಂತ ನಾನು ಕೇಳಿಕೊಂಡಾಗ ಅವರೇ ಹೇಳಿದರು ನೀವು ಒಂದಷ್ಟು ಆಗ ತುಂಬ ಒಂದು ಮೊದಲನೇ ಫೇಸ್ನಲ್ಲಿ ಆಗಿನ್ನೂ ಎಲ್ಲರಿಗೂ ಒಂದು ಭಯ ಭೀತಿ ಎಲ್ಲ ಇತ್ತು ಯಾರೇ ಒಬ್ಬರು ಹತ್ತಿರ ಹೋಗ್ಬೇಕಾದ್ರೂ ದೂರ ಇಟ್ಟು ಮಾಡ್ತಕ್ಕಂಥದ್ದು ಯಾರೂ ಹತ್ತಿರ ಹೋಗ್ತಾ ಇರಲಿಲ್ಲ ಭಯ ಬಿಟ್ಕೊಳ್ತಾ ಇದ್ದರು ಆಗ ಅವರು ಹೇಳಿದ್ರು ಈಗ ನಮಗೆ ಪಿ 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 ಕಿಟ್ಗಳ ವ್ಯವಸ್ಥೆ ಬೇಕಾಗಿದೆ ಇವಾಗ ಎಲ್ಲ ಆಸ್ಪತ್ರೆಗಳಿಗೂ ಕೊಡಬೇಕಾಗಿದೆ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥವ್ರಿಗೆ ಆ ಪಿ ಪಿ ಈ ಕಿಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ರು ಒಂದು ಹದಿನೈದು ಲಕ್ಷ ರೂಪಾಯಿನ ಪಿ ಪಿ ಕಿಟ್ಗಳನ್ನು ನಾನೇ ತರಿಸ್ಬಿಟ್ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಗೆ ಕೊಟ್ಟೆ ಆವಾಗ ಅವರು ಬೇರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಎಲ್ಲ ಹಾಸ್ಪಿಟ್ಲಿಗೆ ರೂರಲ್ ಗೆ ಎಲ್ಲ ಕಡೆನೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಆದರೆ ಅದರಿಂದ ಅವರು ರೋಗಿಗಳಿಗೆ ಅಟೆಂಡ್ ಮಾಡಲಿಕ್ಕಾದರೂ ಅವರಿಗೆ ಸಾಧ್ಯವಾಯಿತು ಆ ಒಂದು ಇದರಲ್ಲಿ ಆಮೇಲೆ ಸೆಕೆಂಡ್ ಫೇಸ್ಗೆ ಬಂದಾಗ ನಮಗೆ ಅಲ್ಲಿ ಬೇರೆ ತರದಲ್ಲೇ ಇತ್ತು ಸೆಕೆಂಡ್ ಫೇಸ್ ನಲ್ಲಿ ಸೇ ಸೆಕೆಂಡ್ ಫೇಸ್ ನಲ್ಲಿ ಒಂದು ಮೇಜರ್ ಆಗಿ ಬರ್ತಕ್ಕಂಥದ್ದು ಆಗಿನ ಒಂದು ಆಕ್ಸಿಜನ್ ಹಾಹಾಕಾರ ನಡೀತು ಆಕ್ಸಿಜನ್ ಇಲ್ಲಿ ಸಿಕ್ಕದೆ ಎಷ್ಟೋ ಪ್ರಾಣಗಳನ್ನ ತೆಗೆದುಕೊಂಡ್ರು ಆ ಒಂದು ಇದರಲ್ಲಿ ಆಕ್ಸಿಜನ್ ಸಪ್ಲೈನೇ ಸ್ಥಗಿತಗೊಂಡಿತ್ತು ಇಲ್ಲಿ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಡಿಮ್ಯಾಂಡ್ ಜಾಸ್ತಿ ಇತ್ತು ಸಪ್ಲೈ ಕಮ್ಮಿ ಇತ್ತು ಎಲ್ಲ ಆಸ್ಪತ್ರೆಗಳಲ್ಲೂ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಆಗ ಆಗ ತುಮಕೂರಿನಲ್ಲೂ ಸಹ ಅದರ ಬಗ್ಗೆ ಬೇಕು ಅಂತ ಒಂದು ಡಿಮ್ಯಾಂಡ್ ಇತ್ತು ಅದರಲ್ಲಿ ಆಗ ನಾವು ಒಂದು ಎರಡು ಕ್ಯಾಂಪ್ಗಳನ್ನ ಮಾಡಬೇಕು ಅಂತ ಮಾಡಿದಾಗ ನಾವು ಒಂದು ಕ್ಯಾಂಪ್ಗಳನ್ನ ಮಾಡಿದ್ವಿ ಇವರಿಗೆ ನಮ್ಮ ನಾವು ರೆಡ್ ಕ್ರಾಸ್ನಿಂದಾನೇ ಒಂದು ಕ್ಯಾಂಪ್ಗಳನ್ನ ರೆಡ್ ಕ್ರಾಸ್ ಸ್ಕೂಲಲ್ಲಿ ಪ್ರಾರಂಭ ಮಾಡಿದ್ವಿ ಆಮೇಲೆ ಇನ್ನೊಂದು ಕ್ಯಾಂಪನ್ನ ಇಲ್ಲಿ ರೇಣುಕಾ ವಿದ್ಯಾಪೀಠದಲ್ಲಿ ಒಂದು ಮಾಡಿದ್ರು ಅದಕ್ಕೆ ಅವಾಗ ಅಲ್ಲಿಗೆ ಅಲ್ಲಿಗೆ ಕ್ಯಾಂಪ್ಗಳಿಗೆ ಕ್ಯಾಂಪ್ಗಳ ಮಾಡಿದ್ರೆ ಪರವಾಗಿಲ್ಲ ಜನಗಳು ಭಯ ಪಟ್ಕೊಳ್ತಾ ಇದ್ರು ಆಕ್ಸಿಜನ್ ಬೇಕು ಕಾನ್ಸಂಟ್ರೇಟರ್ಸ್ ಬೇಕು ಅಂತ ಆಗ ಅಲ್ಲಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಹಾಸ್ಪಿಟ್ಲಿಗೋಸ್ಕರ ಬೇರೆ ಬೇರೆ ರೂರಲ್ ಹಾಸ್ಪಿಟ್ಲಿಗೋಸ್ಕರ ಒಂದು ಮೂವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ನ ನಾನು ಆದಷ್ಟು ಬೇಗ ಬೇಕು ಅಂತ ಡಿಮ್ಯಾಂಡ್ ಬಂದಾಗ ಒಂದು ವಾರದಲ್ಲಿ ಎಲ್ಲೇ ಯಾರದು ಸ್ಟಾಕಿಸ್ಟ್ ಇಂಪೋರ್ಟರ್ಸ್ ಹತ್ರನ ತರಿಸಿ ಅದನ್ನ ಮೂವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಗೆ ಆಗ ನಾನು ಕೊಟ್ಟಿದ್ದು ಒಂದು ಇಪ್ಪತ್ತು ಲಕ್ಷ ರೂಪಾಯಿನ ಆಯ್ತು ಅದನ್ನು ನಾನು ತರಿಸ್ಬಿಟ್ಟು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ಸ ಇರ್ತಕ್ಕಂಥದ್ದು ರೆಡ್ ಕ್ರಾಸ್ ನಿಂದ ಮಾಡಿರೋದು ಅದು ಕ್ಯಾಂಪ್ಗಳನ್ನ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂತ ಕಾರ್ಯಗಳನ್ನು ಕೊನೆ ಸೆಕೆಂಡ್ ಫೀಲ್ಡ್ ನಲ್ಲೂ ಸಹ ನಾವು ಮಾಡಿದ್ವಿ ಎಚ್ ಎಸ್ ಆರ್ ಇವಾಗ ತುಮಕೂರು ವಿಶ್ವವಿದ್ಯಾನಿಲಯ ಮತ್ತು ಬೇರೆ ಕಾಲೇಜ್ಗಳಲ್ಲೂ ಕೂಡ ಮಧ್ಯಾಹ್ನದ ಮೇಲೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ಕೊ ಅಂದ್ರೆ ಪಾವಗಡೆದ ರಾಮಕೃಷ್ಣ ಆಶ್ರಮದ ಸಹಯೋಗದ ಜೊತೆ ನಿಮ್ಮ ಪಾತ್ರ ಕೂಡ ಹೆಚ್ಚಿದೆ ಏನ್ ಬಂತು ಈ ಒಂದು ಯೋಚನೆ ನಿಮಗೆ ಇಲ್ಲಿ ಈ ಯೋಜನೆ ಬಂದಿರತಕ್ಕಂಥದ್ದು ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ವೆಂಕಟೇಶ್ವರರು ಅವರು ಇದನ್ನ ಅವರು ನೋಡ್ತಾ ಇದ್ರು ಅವರು ತುಂಬಾ ತುಂಬ ದೂರದಿಂದ ನಮ್ಮ ಮಕ್ಕಳು ಬರ್ತಾ ಇದ್ರು ವಿದ್ಯಾರ್ಥಿಗಳು ಅಲ್ಲಿ ಇದಕ್ಕೆ ವಿಶ್ವವಿದ್ಯಾಲಯಕ್ಕೆ ಸುಮಾರಾಗಿ ಪಾವಗಡದಿಂದ ಶಿರಾದಿಂದ ಮಧುಗಿರಿಯಿಂದ ತುಂಬಾ ದೂರ ದೂರದಿಂದ ಬರ್ತಾ ಇರ್ತಕ್ಕಂಥವ್ರು ಬೆಳಗ್ಗೆ ಎದ್ದು ಬಿಟ್ಟು ಬರ್ತಾ ಇದ್ರು ಆಮೇಲೆ ಸಾಯಂಕಾಲ ಹೋಗ್ತಾ ಇದ್ರು ಅವರಿಗೆ ಬಂದಾಗ ಅವರು ಏನಾದರೂ ಬೆಳಗ್ಗೆ ಅಲ್ಲಿಂದ ನಾಲ್ಕೈದು ಗಂಟೆಗೆ ಹೊರಟು ಬಿಟ್ಟು ಬರ್ತಾ ಇದ್ರು ಅವರಿಗೆ ಆಹಾರ ತೊಗೊಂಬರಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಹಚ್ಕೊಂಡೆ ಸಾಯಂಕಾಲ ಹೋಗ್ತಾ ಇದ್ದಿದ್ದು ಕೆಲವರು ಅವ್ರಿಗೆ ಗಮನಕ್ಕೆ ಬರ್ತಾ ಇತ್ತು ಅಂತ ಹುಡುಗರಿಗೆ ಒಂದು ಊಟದ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಅವರು ಸ್ವಲ್ಪ ಚೆನ್ನಾಗಿ ಓದಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡ್ಬೋದು ಅಂತ ಒಂದು ಚಿಂತನೆ ಬಂದು ಅವರ ಒಂದು ಇನಿಶಿಯೇಟಿವ್ನಲ್ಲಿ ಅವರು ನಮ್ಮ ಪಾವುಗಿಡ ಆ ರಾಮಕೃಷ್ಣ ಆಶ್ರಮದ ಜಪಾನಂದ ಜಿ ಸಂಪರ್ಕಿಸಿ ಅದನ್ನ ಯೋಚನೆ ಮಾಡಿ ಅವರಿಬ್ಬರು ಸೇರ್ಕೊಂಡು ಮಾಡಿದಾಗ ಅವರು ಚಿಂತನೆ ಮಾಡಿ ಇದನ್ನು ಪ್ರಾರಂಭ ಮಾಡೋಣ ಒಂದು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದಾಗ ಆಮೇಲೆ ಪಾವಗಡವ್ರು ಇವರು ಸೇರಿಸಿ ಆ ಒಂದು ಕಮಿಟಿಯನ್ನು ಮಾಡಿದ್ರು ಒಂದು ನಾಲ್ಕೈದು ಜನರ ಒಂದು ಕಮಿಟಿ ಏಳು ಜನರ ಕಮಿಟಿಯನ್ನು ಆ ಏಳು ಜನರ ಕಮಿಟಿನಲ್ಲೂ ನನ್ನನ್ನು ಒಬ್ಬರನ್ನ ತಗೊಂಡು ನಾವೆಲ್ಲ ಚಿಂತನೆ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಡ್ಜೆಟ್ ಅನ್ನ ಎಷ್ಟು ಬೇಕಾಗುತ್ತೆ ಏನು ಅಂತ ಅಲ್ಲಿ ನೋಡಿದಾಗ ಸುಮಾರಾಗಿ ಸಾವಿರದ ಐನೂರು ಜನರುಗಳಿಗೆ ಅದು ಬೇಕಾಗಿದೆ ಅಂತ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಅವ್ರು ತಗೊಳ್ತಾರೆ ಸಾವಿರದ ಐದುನೂರು ಸ್ಟೂಡೆಂಟ್ಸ್ ಅಲ್ಲಿ ಕ್ರೈಟೇರಿಯಾ ಏನು ಅವರು ದೂರದಿಂದ ಬರಬೇಕು ತುಮಕೂರು ಲೋಕಲ್ ಅವರಿಗೆಲ್ಲ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸು ಅವರು ಆರ್ಥಿಕವಾಗಿ ಸಹ ಅವರು ಹಿಂದುಳಿದಿರ್ತಕ್ಕಂಥವ್ರು ಅಂಥವ್ರನ್ನ ತೆಗೆದುಕೊಂಡಾಗ ಸಾವಿರದ ಐನೂರು ವಿದ್ಯಾರ್ಥಿಗಳು ಸಿಗ್ತಾರೆ ಅಂಥವ್ರು ಅಂಥವ್ರಿಗೆ ಅಂಥವ್ರಿಗೆ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಕೊಡಬೇಕು ಊಟ ಅಂತ ಪ್ರಾರಂಭ ಮಾಡಿದಾಗ ಅದರ ಒಂದು ಬಡ್ಜೆಟ್ ಅನ್ನು ನೋಡಿದಾಗ ಸಾಕಷ್ಟು ಹಣ ಬೇಕಾಗಿತ್ತು ಅದಕ್ಕೆ ಹಣದಲ್ಲಿ ಬೇಕಾದಾಗ ನಾನು ಒಬ್ಬ ಮೆಂಬರ್ ಆದಾಗ ನಾನು ಅದಕ್ಕೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಹೇಳಿ ಅದನ್ನು ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ ತಿಂಗಳಿಗೆ ಅಂದರೆ ವರ್ಷಕ್ಕೆ ಸುಮಾರಾಗಿ ಹತ್ತು ತಿಂಗಳು ಅಂತ ನಾವು ತೊಗೊಂಡ್ರು ಹತ್ತು ಲಕ್ಷ ರೂಪಾಯಿಯನ್ನು ಅದಕ್ಕೆ ನಾವು ತೆಗೆದಿಟ್ಟು ಅದನ್ನು ಕೊಡ್ತಾ ಸತತವಾಗಿ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ವಿ ಒಟ್ಟಾರೆ ಸಮಾಜ ಸೇವೆ ಎಲ್ಲವನ್ನ ಗುರುತಿಸಿ ಕೂಡ ಇವಾಗ ಹದಿನೇಳನೇ ಘಟಿಕೋತ್ಸವದಲ್ಲಿ ನಿಮಗೆ ಡಾಕ್ಟರೇಟ್ ಪ್ರದಾನ ಆಗ್ತಾರೆ ಇದರ ಒಂದು ನಿಮ್ಮನ್ನ ಯಾವುದಕ್ಕೋಸ್ಕರ ಗುರುತಿಸಿದ್ರು ಅಂತ ನಾವು ಹೇಳೋಂಗೆ ಇಲ್ಲ ಸಮಾಜ ಸೇವೆ ಉದ್ಯಮದಲ್ಲಿ ನೀವು ಕ್ರಿಯಾಶೀಲರಾಗಿ ತೊಡಗಿಸ್ಕೊಂಡಿದ್ರು ಅಂತ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಈ ಒಂದು ಡಾಕ್ಟರೇಟ್ ಅನ್ನ ಕೊಡೋದು ನನ್ನ ಅಭಿಪ್ರಾಯದಲ್ಲಿ ಯಾರಾದರೂ ಸಾಧನೆಗಳನ್ನು ಮಾಡಿದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡದಿರ್ತಕ್ಕಂಥವರಿಗೆ ಡಾಕ್ಟರೇಟ್ ಕೊಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಆ ಅಭಿಪ್ರಾಯದ ಪ್ರಕಾರ ನನಗೆ ಇಲ್ಲಿ ಸಮಾಜ ಸೇವೆಯನ್ನ ನಾವು ಏನು ಮಾಡಿದ್ದೀವಿ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ಸ್ಕೂಲನ್ನ ಕಟ್ಸಿದ್ದಿರ್ಬೋದು ಹಾಸ್ಪಿಟಲ್ ಒಂದು ಐ ಬ್ಯಾಂಕ್ ಗೋಸ್ಕರ ಒಂದು ಬಿಲ್ಡಿಂಗ್ ಅನ್ನು ಸಹ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇದೇ ತರ ನಾವು ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸಹ ಒಂದು ಕಟ್ಟಡಕ್ಕೆ ನಮ್ಮ ಸಹಾಯ ಅದಕ್ಕೆ ನನ್ನ ಒಂದು ಹೆಸರನ್ನ ಅವರು ಕೊಟ್ಟಿದ್ದಾರೆ ಆ ಕಟ್ಟಡಕ್ಕೆ ಈ ತರದಲ್ಲಿ ಬೇಕಾದಷ್ಟು ಸಹಾಯಗಳಾಗಿದೆ ಒಂದು ದೇವಸ್ಥಾನವನ್ನು ಸಹ ರಿನೋವೇಷನ್ ಮಾಡಿಸಿದೀವಿ ನಮ್ಮ ಒಂದು ಪ್ಲೇಸ್ ನಲ್ಲಿ ಅಲ್ಲಿ ಸಹ ಅಲ್ಲಿ ಜನಗಳಿಗೆ ತುಂಬಾ ಒಂದು ಉಪಯೋಗ ಆಗ್ತಾ ಇದೆ ಅನ್ನೋ ದೇವಸ್ಥಾನದಲ್ಲಿ ಈ ತರ ತುಂಬಾ ಒಂದು ಮಾಡಿರ್ತಕ್ಕಂಥದ್ದು ಇದು ಸಮಾಜ ಸೇವೆಯ ಒಂದು ಭಾಗ ಆಮೇಲೆ ಇದು ಸಮಾಜ ಸೇವೆ ನನ್ನ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಸಾಧನೆ ಅಲ್ಲ ಅದು ಸಾಧನೆ ಅಂತ ಅನ್ಸ್ಕೊಳ್ಳೋದು ಇಲ್ಲ ಸಮಾಜ ಸೇವೆ ಇದು ನಮ್ಮ ಕರ್ತವ್ಯ ಕರ್ತವ್ಯ ಆಗುತ್ತೆ ಅಷ್ಟೇ ಹೊರತು ಸಾಧನೆ ಆಗೋದಿಲ್ಲ ನಾವು ಏನಿದ್ರು ನಮ್ಮ ಸಾಧನೆ ಮಾಡ್ತಕ್ಕಂಥದ್ದು ನಾವು ನಿಮಗೆ ಹೇಳ್ದಾಗೇನೆ ನಾವು ಒಂದೇ ಬೇರೆ ರೀತಿನಲ್ಲಿ ನಾವು ಏನಾದ್ರೂ ಒಂದನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಹ ಒಂದು ಸಾಧನೆ ಅಂತ ಅನ್ಸೋದು ನಾವು ಮೊದ್ಲೇ ಹೇಳ್ದಾಗೆ ಅದಕ್ಕೆ ಸಾಧನೆ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಭಿನ್ನವಾಗಿ ನಾವು ಏನಾದ್ರೂ ಒಂದು ಸಾಧಿಸಿದಾಗ ಏನಾದ್ರೂ ಒಂದು ಮಾಡಿದಾಗ ಅದನ್ನ ಅದ್ರ ಬಗ್ಗೆ ಉಪಯೋಗ ಆಗತಕ್ಕಂಥದ್ದನ್ನ ಏನಾದ್ರೂ ಒಂದು ಮಾಡಿದಾಗ ಅದನ್ನ ಸಾಧನೆ ಅಂತ ನಾವು ಹೇಳ್ಬೋದು ಅಂತ ನನ್ನ ಅಭಿಪ್ರಾಯ ಆ ರೀತಿಯಲ್ಲೇ ನನ್ನ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಮಾಡಿದ್ದೇವೆ ಅದನ್ನ ಕಾರ್ಯಕ್ಷೇತ್ರದಲ್ಲಿ ಮಾಡಿರೋದು ನಮ್ಮ ಈಗ ಈಗ ನಾವು ಏನು ನಮ್ಮ ಸೋಷಿಯಲ್ ಸರ್ವಿಸ್ ಏನಿದೆ ಅದು ನಮ್ಮ ತುಮಕೂರಿಗೆ ತುಮಕೂರಿನ ಸರೌಂಡಿಗೆ ಸಂಬಂಧಪಟ್ಟಂಥದ್ದು ಆದರೆ ನಮ್ಮ ಇದರಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಷೇತ್ರ ಏನಿದೆ ಅದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಲ್ಲಿ ನಮ್ಮ ಉದ್ಯಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಸಾಕಷ್ಟು ಇವಾಗ ನಾನು ಒಂದು ರೈಲ್ವೆದ್ ಒಂದು ಎಕ್ಸಾಂಪಲ್ ಕೊಟ್ಟೆ ತಮಗೆ ಅದನ್ನ ಅದು ನಮ್ಮ ದೇಶದಲ್ಲಿ ಇರಲಿಲ್ಲ ಅದನ್ನ ನಾವು ಹೊರಗಡೆಯಿಂದ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕು ಈ ಆಕ್ಸಿಜನ್ ಕಾಪರ್ನ ಆದ್ರಿಂದ ಅದು ತೊಂದರೆ ಆಗುತ್ತೆ ಆದ್ರಿಂದ ಅದನ್ನ ಉಪಯೋಗಿಸ್ತಾ ಇರಲಿಲ್ಲ ಅವರು ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರಿಗೆ ನಂಬಿಕೆ ಬರಲಿಲ್ಲ ನಾವು ಕ್ವಾಲಿಟಿ ನಮಗೆ ಸಿಕ್ಕುತ್ತೋ ಸತತವಾಗಿ ಸಿಕ್ಕುತ್ತೋ ಅದನ್ನ ಅವರು ನಮ್ಮ ಅದನ್ನ ಅವರು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಫ್ಯಾಕ್ಟ್ರಿಗೆ ಬರ್ತಾರೆ ನೋಡ್ತಾರೆ ಎಲ್ಲದನ್ನು ನೋಡಿಕೊಂಡು ನಮ್ಮ ಒಂದು ಇದನ್ನೆಲ್ಲ ನೋಡಿ ಖಚಿತಪಡಿಸ್ಕೊಂಡು ಅವರು ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನ ಆ ರೀ ಆ ನಿಟ್ಟಿನಲ್ಲಿ ಅದೊಂದು ಆಕ್ಸಿಜನ್ ಫ್ರೀ ಕಾಪರ್ ಅಲ್ಲಿ ಮಾತ್ರ ಅಲ್ಲ ಈಗ ಬೇರೆ ಬೇರೆ ಉದ್ಯಮದಲ್ಲೂ ಸಹ ಹೆಚ್ಚಿನದಾಗಿ ತುಂಬ ದೊಡ್ಡ ದೊಡ್ಡ ಜನ್ರೇಟರ್ಸ್ಗಳು ಬರುತ್ತೆ ಮೋಟರ್ಸ್ಗಳು ಬರುತ್ತೆ ದೊಡ್ಡ ಒಂದೊಂದು ಜನರೇಟರ್ನಲ್ಲಿ ಸುಮಾರಾಗಿ ನೂರು ಟನ್ ಕಾಪರ್ ಅಷ್ಟು ಒಳಗಡೆ ಇರುತ್ತೆ ಒಂದು ಬಿಗ್ ಬೃಹತ್ ಅದು ಜನ್ರೇಟರ್ನಲ್ಲಿ ಅಂಥ ಜನರೇಟರ್ ನಲ್ಲಿ ಹೋಗ್ತಕ್ಕಂಥದ್ದು ಇತ್ತ ನಮ್ಮ ಶ್ರೇಷ್ಠವಾದ ಕಾಪರ್ ಅಲ್ಲಿಗೆ ಬೇಕಾಗತ್ತೆ ಅಂಥದ್ದನ್ನ ಹೊರಗಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ರು ಇಷ್ಟು ವರ್ಷಗಳ ತನಕ ಈಗ ನಾವು ಅದನ್ನ ಪ್ರಾರಂಭ ಮೇಲೆ ಈ ಆಮದು ಮಾಡ್ತಾ ಇರ್ತಕ್ಕಂಥ ಕಾಪರ್ಗಳನ್ನೆಲ್ಲ ನಾವು ನಮ್ಮ ಇದರಿಂದ ಅದನ್ನ ನಾವು ರಿಪ್ಲೇಸ್ ಮಾಡಿದ್ವಿ ಅದಕ್ಕೆ ನಾವೇ ಕೊಡ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಆಮದನ್ನ ನಿಲ್ಲಿಸಿ ನಮ್ಮ ಕಾಪರ್ಗಳೇ ಹೋಗ್ತಾ ಇದೆ ಅಂದ್ರೆ ಇದರಿಂದ ನಮ್ಮ ಒಂದು ದೇಶಕ್ಕೆ ಈ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ವ್ಯಾಲ್ಯೂಬಲ್ ಅದು ಅದು ಎಷ್ಟು ಸೇವ್ ಮಾಡ್ತಾ ಇದ್ದೀವಿ ಅದೊಂದು ನಮ್ಮ ಕಾಂಟ್ರಿಬ್ಯೂಷನ್ ಅನ್ನೋದ್ರಲ್ಲಿ ನನಗೆ ಹೆಮ್ಮೆ ಇದೆ ಅದರಲ್ಲಿ ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇಂಪೋರ್ಟ್ ಸಬ್ಸ್ಟ್ಯೂಷನ್ ಮಾಡಿ ಅದು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು ಆ ಒಂದು ಮಾಡ್ತಕ್ಕಂಥದ್ದನ್ನ ನಾವೇ ಸಪ್ಲೈ ಮಾಡಿದಾಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅದು ಒಂದು ಕಡೆ ಆದ್ರೆ ಆಮೇಲೆ ನಮ್ಮ ಒಂದು ಇದರಲ್ಲಿ ಇದೇ ಕ್ವಾಲಿಟಿ ಮಾಡ್ತಕ್ಕಂಥ ಕಾಪರ್ ಅನ್ನ ಸಾಕಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಹೊರ ದೇಶಗಳಿಗೆ ಕೊಡ್ತಾ ಇದೀವಿ ಈಗ ಮಲ್ಟಿ ನ್ಯಾಷನಲ್ ಕಂಪನಿಗಳು ನಮ್ಮಲ್ಲಿ ಗ್ಲೋಬಲೈಸ್ ಗ್ಲೋಬಲ್ ಅಪ್ರೂವಲ್ ಕೊಡ್ತಾರೆ ನಮ್ಗೆ ಅದು ಆ ಒಂದು ಅಪ್ರೂವಲ್ ಕೊಡಬೇಕಾದ್ರೆ ನಮ್ಮ ಒಂದು ಉದ್ಯಮ ಏನಿದೆ ನಮ್ಮ ಇಂಡಸ್ಟ್ರಿ ಏನಿದೆ ಅದು ಗ್ಲೋಬಲ್ ಮಟ್ಟದಲ್ಲಿ ನಾವು ಅದನ್ನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಆ ಒಂದು ಮಟ್ಟದಲ್ಲಿ ನಾವು ಗ್ಲೋಬಲ್ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಇವತ್ತಿನ ದಿನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ನಮಗೆ ಸಾಕಷ್ಟು ಕಂಪನಿಗಳಿಂದ ಇಂಟರ್ನ್ಯಾಷನಲ್ ಮಲ್ಟಿ ನ್ಯಾಷನಲ್ ಕಂಪನಿಗಳಿಂದ ನಮಗೆ ಅಪ್ರೂವಲ್ ಸಿಕ್ಕಿರ್ತಕ್ಕಂಥದ್ದು ಅವರಲ್ಲಿ ನಾವು ಗ್ಲೋಬಲ್ ಕಾಂಪಿಟೀಷನ್ ಅಲ್ಲಿ ನಾವು ಕಾಂಪೀಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಸಾಧನೆ ಅದನ್ನ ನಾನು ಸಾಧನೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅದರಲ್ಲಿ ಅದೆಲ್ಲ ಅದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಮಾಡಿರೋದ್ರಿಂದ ನಮ್ಗೆ ಏನು ಫಾರಿನ್ ಎಕ್ಸ್ಚೇಂಜ್ ನಮ್ಮ ನಮ್ಮ ದೇಶಕ್ಕೆ ಅದು ಒಂದು ಕೊಡುಗೆ ದೇಶಕ್ಕಾಗಿ ಕೊಡುಗೆ ಆಮೇಲೆ ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಎಚ್ ಎಂ ಟಿ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಎಚ್ ಎಂ ಟಿ ನಲ್ಲಿ ಕೆಲಸ ಮಾಡಿ ಮುಂದುವರ್ಸ್ಕೊಂಡು ಹೋಗಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ನನ್ನ ಫ್ಯಾಮಿಲಿನ ನೋಡ್ಕೊಳ್ಬೋದಾಗಿತ್ತು ಅಷ್ಟೇನೆ ಅದು ಬಿಟ್ಟರೆ ನನಗೇನು ಮಾಡೋಕಾಗ್ತಿರ್ಲಿಲ್ಲ ಯಾವುದೇ ಒಂದು ನಾನು ಸಮಾಜಕ್ಕಾಗಿ ಕಾಂಟ್ರಿಬ್ಯೂಷನ್ ಮಾಡೋದಾಗ್ಲಿ ಬೇರೆ ಏನು ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮಲ್ಲಿ ನಮ್ಮ ದೇಶಕ್ಕಾಗಿ ಈ ತರ ಕೊಡುಗೆ ಕೊಡೋದಕ್ಕೂ ಆಗ್ತಾ ಇರಲಿಲ್ಲ ಅಟ್ ದ ಮೋಸ್ಟ್ ನಮ್ಮನ್ನ ಮಾಡಿ ನಮ್ಮ ಮಕ್ಕಳನ್ನು ಓದಿಸಿ ಅವರಿಗೂ ಯಾವ್ದೋ ಒಂದು ಕೆಲಸ ಕೊಡಿಸಿ ನಾವು ಒಂದು ಸಂಸಾರ ಏನು ಇರ್ಬೋದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ ಥರದಲ್ಲಿ ಮುಗಿಸ್ಕೊಂಡು ನಮ್ಮ ಜೀವನ ಸಾಗಿಸ್ತಾ ಇದ್ವಿ ಆದರೆ ಯಾವುದೋ ಒಂದು ಘಟ್ಟದಲ್ಲಿ ನಾವು ಹೊರಗಡೆ ಬಂದು ಇದನ್ನ ಮಾಡಿ ಮಾಡಿದ್ರಿಂದ ಇದೇ ಇವತ್ತಿನ ದಿನದಲ್ಲಿ ನಮಗೆ ತೃಪ್ತಿ ಕೊಡ್ತಾ ಇರ್ತಕ್ಕಂಥದ್ದು ಲೋಕಲ್ ಆಗಿ ಒಂದು ಐನೂರು ಜನಗಳಿಗೆ ಕೆಲಸ ಕೊಟ್ಟಿದೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಐನೂರು ಜನಗಳು ಈಗ ನಮ್ಮ ಒಂದು ಫ್ಯಾಮಿಲಿ ನಾವು ನೋಡ್ಕೋಬಹುದಾಗಿತ್ತು ಆದ್ರೆ ಇವತ್ತು ಐನೂರು ಜಾ ಫ್ಯಾಮಿಲಿಗಳು ನಾನು ನೋಡ್ಕೊಳ್ತಾ ಇರ್ತೀನಿ ಅಂತಕ್ಕಂಥದ್ದೇ ನಮಗೆ ತೃಪ್ತಿ ಕೊಡ್ತಕ್ಕಂಥದ್ದು ಅದು ಆಮೇಲೆ ನಾವು ಆ ರೆವಿನ್ಯೂ ಜನರೇಷನ್ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಟುವರ್ಡ್ಸ್ ನಾವು ಜಿ ಎಸ್ ಟಿ ಹಾಗೂ ನಮ್ಮ ಇನ್ಕಮ್ ಟ್ಯಾಕ್ಸ್ ಎರಡೂ ಸೇರಿಸಿದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ ಅದರಲ್ಲಿ ಅದನ್ನ ನಾವು ಕ್ರೋಸ್ ಆಫ್ ರುಪೀಸ್ ಜನರೇಷನ್ ನಾವು ಮಾಡ್ಕೊಡ್ತೀವಿ ಜಿ ಡಿ ಪಿಗೆ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಜಿ ಡಿ ಪಿ ನಲ್ಲಿ ನ್ಯಾಷನಲ್ ಗ್ರೋತ್ ಅಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಇದೆ ನಮ್ಮ ರೈಲ್ವೇಸ್ ನಲ್ಲಿ ಒಂದೇ ಭಾರತ್ ಟ್ರೈನ್ ಇವತ್ತೇನು ಓಡ್ತಾ ಇದೆ ನಮ್ಮ ದೇಶದಲ್ಲಿ ಸ್ಟಾರ್ಟಿಂಗ್ ನಿಂದ ಎಂಡವರೆಗೂ ಆ ಟ್ರೈನ್ ಓಡ್ತಾ ಇರೋದೇ ನಮ್ಮ ಕಾಪರ್ನಿಂದ ಕಾಪರ್ ಆರ್ ಕಾಪರ್ನಿಂದ ಅದರಲ್ಲಿ ಯೂಸ್ ಮಾಡ್ತಾ ಇದ್ರ ಮೇನ್ ಮೋಟರ್ ನಲ್ಲಿ ನಮ್ಮ ಕಾಪರ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಪರ್ ಇದೆ ನಮ್ಮ ಕಾಪರ್ನಿಂದ ಓಡಾಡ್ತಾ ಇರೋದು ಆ ಕಾಪರ್ನ ಕ್ವಾಲಿಫೈ ಆಗಬೇಕಾದ್ರೆ ಅದು ಇಂಟರ್ನ್ಯಾಷನಲ್ ನಲ್ಲಿ ಟೆಸ್ಟ್ ಆಯ್ತು ಫ್ರಾನ್ಸ್ ಅಲ್ಲಿ ನಮ್ಮ ಕಾಪರ್ ಟೆಸ್ಟ್ ಮಾಡಿ ನಾಲ್ಕು ಜನರ ಟೆಸ್ಟ್ ನಲ್ಲಿ ನಾವು ಕ್ವಾಲಿಫೈ ಆಗಿ ನಮ್ಮ ಕಾಪರ್ ಒಂದನ್ನ ಯೂಸ್ ಮಾಡ್ತಕ್ಕಂಥದ್ದು ಅದು ನಡೆದಿದೆ ಅದು ನಮ್ಮ ಸಾಧನೆ ಅದು ಅದಕ್ಕೆ ಈ ಸಾಧನೆಗಳಿಗೆ ನನಗೆ ಡಾಕ್ಟರೇಟ್ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ ಸೋಷಿಯಲ್ ವರ್ಕ್ ಅಲ್ಲ ಸೋಷಿಯಲ್ ವರ್ಕ್ ಅದು ನಮ್ಮ ಕರ್ತವ್ಯ ಅದು ಅದು ಮಾಡಿರ್ತಕ್ಕಂಥದ್ದು ಅದಕ್ಕೆ ನನಗೆ ಡಾಕ್ಟರೇಟ್ ಅಲ್ಲ ನನಗೆ ನನ್ನ ಸಾಧನೆಗಳು ಅಲ್ಲಿ ಅಲ್ಲಿ ಸಾಧನೆಗಳು ಮಾಡಿರೋದ್ರಿಂದ ನಾನು ಇಲ್ಲಿ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ನನಗೆ ಆಯ್ತು ಇಲ್ಲಿ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ನನಗೆ ಅಲ್ಲಿ ಅದೇ ನನ್ನ ಕಾರ್ಯಕ್ಷೇತ್ರ ಅದು ಅಲ್ಲಿಂದ ಇದು ಇದು ಅದರ ಪ್ರತಿಫಲ ನಿಷ್ಕಳಂತ ನಿಷ್ಕಳಂಗ ಮಾಡಿದಕ್ಕಾಗಿ ಮತ್ತೆ ಕ್ರಿಯಾಶೀಲರಾಗಿ ಉದ್ಯಮಿಯಲ್ಲಿ ಉದ್ಯಮಿಯಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಿಮಗೆ ಈ ದಿನ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ನಮ್ಮ ಅಮೋಘ ವಾಹಿನಿ ಕಡೆಯಿಂದ ಕೂಡ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀವಿ ಸರ್ ಮತ್ತೆ ಖುಷಿ ಆಗ್ತಾ ಇದೆ ನೀವು ಈ ದಿನ ಬಂದು ನಮ್ಮ ಅಮಗ್ ವಾಹಿನಿಯಲ್ಲಿ ಕೂತು ನ ಬೆಳಗ್ಗೆ ನೀವು ಡಾಕ್ಟರೇಟ್ ಅನ್ನ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ಸಾಧನೆ ಮಾಡಿ ಈ ದಿನ ಕೂತಿದ್ದೀರಾ ಅಂತಾನೆ ಹೇಳ್ಬೋದು ಮತ್ತೆ ಏನಪ್ಪಾ ಅಂತ ಅಂದ್ರೆ ಎಷ್ಟೋ ಜನ ಅನ್ಕೋತಾರೆ ಯಾವ್ದೇ ಒಂದು ಸಂದರ್ಭದಲ್ಲಿ ಫೇಲ್ ಆಯ್ತು ತಕ್ಷಣ ನಾನು ಕಳ್ಕೊಂಡೆ ಇಷ್ಟೇ ಅನ್ನೋಂತಹ ಜನರು ಇರ್ತಾರೆ ಆದ್ರೆ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಒಂದು ಛಲದಿಂದ ನಾನು ಸದೃಢರಾಗಿ ನಿಲ್ತೀನಿ ಅನ್ನೋಂತಹ ಛಲವನ್ನ ತೊಟ್ಟು ಈ ದಿನ ಸಾಧಕರಾಗಿ ಡಾಕ್ಟರೇಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಖುಷಿಯಾದಂತಹ ವಿಚಾರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಅಮೋಘ ವಾಹಿನಿಗೆ ನೀವು ಬಂದಿದ್ದಕ್ಕೆ ನಿಜವಾಗ್ಲೂ ಕೂಡ ಧನ್ಯವಾದಗಳು ವಿಶೇಷ ಸಾಧಕರನ್ನ ನಾನ್ ನಿಮಗೆ ಪರಿಚಯ ಮಾಡಿಕೊಟ್ಟೆ ಎಂತದೇ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋ ಟಿ ಎಂದೆಂದಿಗೂ ನಿಮ್ಮೊಂದಿಗೆ